ஜனி, ஏ ஜனி! எல்லை மம்மி, அவர் இன்னும் ஏஸ்டேட் இந்த பந்தில் ரவா. மத்தியாக்கே நின் கை நடத்தாய்தே? நிம் மனைகு நன் தப்பனில்லா. கார் ஹிந்தே ஓட் பாரோ. நோடோ, நன்ன மாத்து நாகலி, நன்ன கார நாகலி, யாரு ஓர்டைக் மாட்பார்து. நீர் மாடி தப்புகே, இவத் நீந்தான் நினி கெல்சாயில்லா. தகோ நின் சம்பலா. Get lost! இஷ்டு திவுசா நான் வேஜு தின்து தின்து பேஜாராக பிடிதேக்கடாம். இவத்து வேஜிடேரியன் தின்பேக்கு. பாய்! பாய்! நன்னேசரு, அலோக் கந்தா, இவத் நிம்மன்ன நன்சிப்னலே டராப் மாடுவேக்கு ஒன்று கொண்டிதினே. நோ தேங்க்ஸ். தைவிட்டு நிராக்கர் சப்பிடி, பிலிஸ்! நான் நடுக்கொண்டே ஹோக்தினி. பிலிஸ்! பரவாகிலா பண்ணி. ஹலோ சர்! ஹலோ சர்! ஏகிது பிஜ்னஸ்! பாஸ் கலாஸ்! பாகாயித்திரி! ஹாய் ஹலோ! ஹலோ! ஹாய்! ஹலோ!
ನನ್ನ ಯಾಕೆ ಇಲ್ಲಿ ಕರ್ಕೊಂಡ್ ಬಂದ್ರಿ? ಇಫ್ ಯು ಡೋಂಟ್ ಮೈಂಡ್, ನಿಮ್ಗೊಂದು ಐಸ್ ಕ್ರೀಮ್ ಕೊಡ್ಸೋಣ ಅಂತ ಕರ್ಕೊಂಡ್ ಬಂದೆ. ನೋ ಥ್ಯಾಂಕ್ಸ್. ಪ್ಲೀಸ್ ನಿರಾಕರಿಸ್ಬೇಡಿ, ಇವತ್ತು ನನ್ನ ಬರ್ತ್ಡೇ. ಓಕೆ. ನಮಸ್ಕಾರ ಸರ್. ನಮಸ್ಕಾರ. ಇವ್ರಿಗೆ ಒಂದು ಐಸ್ ಕ್ರೀಮ್ ತನ್ನಿ. ಓಕೆ ಸರ್. ಆದ್ರೂ ಗಾಯತ್ರಿ ಬಂದಿಲ್ಲ, ಹೋಗ್ ನೋಡ್ಕೊಂಡ್ ಬರ್ಬಾರ್ದಾ? ಬರ್ತಾಳೆ ಬಿಡೆ. ನಮ್ ಪ್ರೀತಮ್ಗಾದ್ರೂ ಹೇಳಿದ್ರೆ ಹೋಗ್ ಕರ್ಕೊಂಡ್ ಬರ್ತಾನೆ ರೀ. ಸುಮ್ನೆ ಅವನ್ಗೆ ಯಾಕೆ ತೊಂದ್ರೆ? ಇದ್ರ ತೊಂದ್ರೆ ಏನ್ರಿ ಬಂತು? ಗಂಡ್ಮಕ್ಳಿಲ್ದೆ ಇರೋ ನಮ್ಗೆ ಅವನೇ ಅಲ್ವೇನ್ರಿ ಗಂಡ್ಮಗ? ನಮ್ ಗಾಯತ್ರಿ ಮೇಲೆ ನನಗ್ ನಂಬಿಕೆ ಇದೆ ಕಣೆ. ರೀ ನಂಬಿಕೆ ಬೇರೆ, ವಯಸ್ಸು ಪರಿಸ್ಥಿತಿ ಬೇರೆ ಕಣ್ರಿ. ಗಾಯತ್ರಿ ಏನಾಯ್ತು? ಒಂದ್ ಐಸ್ ಕ್ರೀಮ್ ಕೊಡಿ. ಓಕೆ ಮೇಡಮ್. ನಿನ್ನೆ ಕೊಟ್ಟಿದ್ದಲ್ಲ ಆ ಐಸ್ ಕ್ರೀಮ್ ಕೊಡ್ರಿ. ನಿನ್ನೆ ಇವತ್ತು ಇದೆ, ನಾಳೆ ಇದೆ, ಯಾಕಂದ್ರೆ ನಮ್ಮ ಹತ್ರ ಇರೋದು ಒಂದೇ ವೆರೈಟಿ. ನಿನ್ನೆ ನಾನು ಅಲೋಕ್ ಬಂದಾಗ ಕೊಟ್ಟಿದ್ರಲ್ರಿ ಅದನ್ನ ಕೊಡ್ರಿ. ಹೇಳೋದು ಕೇಳಲ್ವಲ್ರಿ? ಕೊಡ್ರಿ. ಇಲ್ಲ ರೀ. ಏನಪ್ಪ ಗಲಾಟೆ? ನಿನ್ನೆ ಕೊಟ್ಟ ಐಸ್ ಕ್ರೀಮೇ ಕೊಡಿ ಅಂತಿದ್ದಾರೆ ಸರ್. ರೀ ಮೇಡಮ್, ನಮ್ಮ ಹತ್ರ ಇರೋದು ಒಂದೇ ಐಸ್ ಕ್ರೀಮ್, ಬೇಕಾದ್ರೆ ತಗೊಳ್ಳಿ, ಬೇಡ ಎದ್ದೋಗಿ ಮೇಡಮ್. ನಿಮ್ಮ ಮಗಳು ಡ್ರಗ್ ಚಟಕ್ಕೆ ಬಲಿಯಾಗಿದ್ದ. ಅಯ್ಯೋ ದೇವ್ರೆ, ನನ್ನ ಮಗಳಿಗೆ ಯಾಕೆ ಸ್ಥಿತಿ ಬಂತು? ಪ್ರೀತಮ್
ಇನ್ನೊಂದ್ ಸಾರಿ ನಮ್ ಕಾಲೇಜ್ ನಲ್ಲಿ ಯಾರಿಗಾದ್ರೂ ಡ್ರಗ್ಸ್ ಕೊಟ್ರೆ ನನ್ ಮಗನ ನಿನ್ನ ಹೂತಾಕ್ಬಿಡ್ತೀನಿ. ಪರವಾಗಿಲ್ಲ ಕಣ್ಣ, ನನಗಿಂತ ಚೆನ್ನಾಗಿ ಫೈಟ್ ಮಾಡ್ತೀಯಪ್ಪ. ಕಿಲೋ ಕಿಲೋ ಬೊಂಬಡಗಿತ್ತಲ್ಲ ಗುರು ಪಂಚನ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ನಮ್ಮ ಕಾಲೇಜಿನ ದುಷ್ಟಗ್ರಹ ಆಲೋಕಿಗೆ ಬುದ್ಧಿ ಕಲಿಸಿದ ನಮ್ಮ ಕಾಲೇಜಿನ ಹೀರೋ ಪ್ರೀತಮ್ಗೆ ಜೈವಾಗ್ಲಿ. ಯಾಕ್ ಮಯೂರಕ್ಕ ಚಪ್ಪಾಳೆ ತೊಟ್ಬಿಟ್ರೆ ನಿನ್ ಕೈಗಳೇನ್ ಸೌದೋಗುತ್ತಾ? ಅವನ್ ಏನ್ ಘನ ಕಾರ್ಯ ಮಾಡಿದಾನೆ ಅಂತ ನಾನು ಅವನಿಗೆ ಚಪ್ಪಾಳೆ ತಟ್ಬೇಕು? ಮಯೂರಿ ನಿಂತ್ಕೋ. ಮಯೂರಿ ನಾನು ಯಾಕೆ ನಿಂತ್ಕೋಬೇಕು? ಯಾಕೆ ನನ್ನ ಕಂಡ್ರೆ ಸಿಡಿಮಿಡಿ ಅಂತಿರ್ತೀಯ? ಸಿಡಿಮಿಡಿ ಅಂದ್ರೆ ನಿನ್ನೇನ್ ತಪ್ಕೊಳ್ಳ? ವಾ, ನೀನ್ ತಪ್ಕೊಳ್ಳಿ ಅಂತಾನೆ ಕಾಲೇಜ್ಗೆ ಅಡ್ಮಿಷನ್ ಆಗಕ್ ಬಂದ ದಿವಸದಿಂದ ನಾನು ಕಾಯ್ತಾ ಇದ್ದೀನಿ. ಥ್ಯಾಂಕ್ ಯು ಮಿಸ್ಟರ್ ಪ್ರೀತಮ್, ನಾನು ನಿಮ್ ಬಾಯಿಂದ ಈ ಮಾತನ್ನ ಕೇಳ್ಬೇಕು ಅಂತಾನೆ ಸಿಡಿಮಿಡಿ ಅಂತ ಇದ್ದೆ. ಕಮಾನ್ ಪ್ರೀತಮ್, ಕಮಾನ್ ಬನ್ನಿ ತಪ್ಕೊಳ್ಳಿ, ಕಮಾನ್. ಗಾಯತ್ರಿ, ಯಾರಮ್ಮ ಇದಕ್ಕೆ ಕಾರಣ? ಏನು, ನನ್ನ ಮಗನ? ಹೌದು ಸರ್. ಸರ್, ಇವರು ರಿಟೈರ್ಡ್ ಮಿಡಲ್ ಸ್ಕೂಲ್ ಹೆಡ್ ಮಾಸ್ಟರ್ ಅನಂತಯ್ಯ ಅಂತ. ನಮಸ್ಕಾರ. ನಮಸ್ಕಾರ. ಇವ್ರು ನನ್ನ ಗುರುಗಳಾದ್ರು, ನನಗೆ ತಂದೆ ಸಮಾನ. ಇವ್ರ ಮಗಳು ಗಾಯತ್ರಿ ನನಗೆ ತಂಗಿ ಸಮಾನ. ನಿಮ್ಮ ಮಗ ನಮ್ಮ ಗಾಯತ್ರಿನ ನಂಬಿಸಿ ಕೆಡಿಸಿದಾನೆ. ನನ್ನ ಮಗ ಕೆಡಿಸಿರೋದಕ್ಕೆ ಪ್ರೂಫ್ ಇದೆಯಾ? ಅವಳ ಗರ್ಭಕ್ಕೆ ನೀನೇ ಯಾಕೆ ಕಾರಣ ಆಗಿರಬಾರ್ದು? ಈಗ್ಲಿಂದ 24 ಗಂಟೆ ಟೈಮ್ ಕೊಡ್ತೀನಿ. ಗಾಯತ್ರಿ ನಾ ನಿನ್ ಮನೆ ಸೊಸೆಯಾಗಿ ಮಾಡ್ಕೊಳ್ಳಿಲ್ಲ ಅಂದ್ರೆ ನೀನ್ ಹೇಗ್ MP ಆಗ್ತೀಯೋ ನಾನು ನೋಡ್ತೀನ. ಎಲೆಕ್ಷನ್ ಟೈಮ್ನಲ್ಲಿ ಎಂತ ಕೆಲಸ ಮಾಡ್ಬಿಟ್ಟಿಯೋ? ಡೋಂಟ್ ವರಿ ಡ್ಯಾಡ್, ನಾನೊಂದು ಪ್ಲಾನ್ ಮಾಡ್ತೀನಿ. ನಮ್ಮಿಬ್ರ ಮದುವೆಗೆ ನಮ್ ತಂದೆ ಒಪ್ತಾ ಇಲ್ಲ, ನಾವಿಬ್ರು ಊರ್ ಬಿಟ್ಟು ಹೋಗೋಣ ಅಂತ ನಂಬಿಸಿ ಅವಳ ಮನೇಲಿ ಒಂದ್ ಲೆಟ್ರು, ನಮ್ಮ ಮನೇಲಿ ಒಂದ್ ಲೆಟ್ರು ಬರೆದಿಟ್ಟು ನಾವಿಬ್ರು ಮನೆ ಬಿಟ್ಟು ಹೊರಡೋಗ್ತೀವಿ. ಒಂದು ಹೋಟೆಲ್ಲಿ ಅವಳ ಒರಿಜಿನಲ್ ಹೆಸರಿನಲ್ಲಿ ರೂಮ್ ಬುಕ್ ಮಾಡಿಸಿ ನಾನು ನಿಜವಾದ ಮಜನು ತರ ಆಕ್ಟ್ ಮಾಡ್ತೀನಿ. ಪವಿತ್ರ ಪ್ರೇಮಕ್ಕೆ ಆವತ್ತು ಇವತ್ತು ಯಾವತ್ತು ತಂದೆ ತಾಯಿಯನ್ನು ವಿಲನ್ಗಳಿಂದ ತೊಂದರೆ ಇದೆ ಅಂತ ಭಾಷಣ ಬಿಗಿದು, ಗಾಯತ್ರಿ ನೀನ್ ನನ್ನ ಕಷ್ಟ ಸುಖದಲ್ಲಿ ಜೊತೆಲಿ ಬರ್ತೀಯ ಅಂತೀನಿ. ಗಾಯತ್ರಿ, ಈ ಸಮಾಜ ನಮ್ಮಿಬ್ಬರನ್ನ ಒಂದಾಗಿ ಬಳದಕ್ಕೆ ಬಿಡಲ್ಲ, ಅದಕ್ಕೆ ನಾವಿಬ್ಬರು ಆತ್ಮಹತ್ಯೆ ಮಾಡ್ಕೊಳ್ಳೋಣ ಅಂತ ನಂಬಿಸಿ ಇಬ್ರು ಆತ್ಮಹತ್ಯೆ ಮಾಡ್ಕೋತೀವಿ ಡ್ಯಾಡ್. ಹಲೋ, ಅಂದ್ರೆ ಡ್ಯಾಡ್ ನಾವಿಬ್ರು ಆತ್ಮಹತ್ಯೆ ಮಾಡ್ಕೋತಿದ್ದೀವಿ ಅಂತ ಅವಳ ಕೈಯಿಂದಾನೇ ಲೆಟ್ರ್ ಬರೆಸಿ ಸಿಗ್ನೇಚರ್ ಮಾಡಿಸಿ ನಾನ್ ತಗೊಂಡೋಗಿರ್ತಿರೋ ವಿಷದ ಬಾಟ್ಲು ಅದರಲ್ಲಿ ಇಬ್ರು ಅರ್ಧ ಹಾಕೊಳ್ತೀವಿ. ಮೊದಲು ಅವಳು ಕುಡಿಸಿ ಆಮೇಲೆ ನಾನ್ ಕುಡಿತೀನಿ. ವಿಷ ಕುಡ್ದ ಅರ್ಧ ನಿಮ್ದೊಳಗೆ ಡಾಕ್ಟರ್ ಜೊತೆ ನೀನ್ ಆ ರೂಮ್ ಬರ್ತೀಯ. ಓಕೆ ಓಕೆ. ಈ ಭೂಮಿ ಮೇಲಂತೂ ಒಟ್ಟಿಗೆ ಬಾಳೋಕ್ಕಾಗಲಿಲ್ಲ, ಬೇಡಾದ್ರೂ ಒಟ್ಟಿಗೆ ಬಾಳೋಣ.
ಸಾಯಕ್ ಮೊದ್ಲು ಒಂದ್ಸಾರಿ ತಪ್ಕೋಬೇಕು ಅಂತ ಆಸೆ ಆಗ್ತಾ ಇದೆ. ರೆಡಿನಾ? ಒನ್ ಟೂ ತ್ರೀ. ನಾನು ಈಗಲೇ ಮದುವೆ ಆಗ್ಬೇಡಿ ಅಂತ ಹೇಳಿದ್ದಕ್ಕೆ ಹೀಗೆ ಮಾಡ್ಕೊಂಡು ಬಿಟ್ಟಿದ್ದಾರೆ. ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ಇವನ್ನ ಉಳಿಸ್ಕೊಡಿ. ಗಾಯತ್ರಿ, ನನಗಿಂತ ಮುಂಚೆ ನೀನೇ ಹೊರಟೋಗ್ಬಿಟ್ಟ, ನನ್ನ ಅನಾಥನ ಮಾಡ್ಬಿಟ್ಟೆ. ಗಾಯತ್ರಿ ಗಾಯತ್ರಿ ನನ್ನ ಬಿಟ್ಟು ಸಮಾಧಾನ ಮಾಡ್ಕೊಳ್ಳಿ ಸರ್. ಏನಪ್ಪ, ದೇವ್ರಿಗೆ ಪೂಜೆ ಮಾಡೋದ್ರಲ್ಲೂ ಕಂಜುಸ್ತಾನ? ಪರ್ಮನೆಂಟ್ ಆಗಿ ಪೇಪರ್ ಹೂವ ಹಾಕ್ಬಿಟ್ಟಿದ್ಯಾ. ಒಂದು ವರ್ಷದಿಂದ ನೋಡ್ತಾ ಇದ್ದೀನಿ, ಅದೇ ದೀಪ, ಅದೇ ಕರ್ಪೂರ, ಅದೇ ಉದ್ಬತ್ತಿ ಹಚ್ತಿದ್ಯಾ. ಅಮ್ಮ, ನಿನ್ ಗಂಡ ಮಾಡ್ತಿದ್ದ ಜಿಪ್ಪಣತನಕ್ಕೆ ಬೇಜಾರಾಗಿತಾನೆ ನಮ್ಮನ್ ಬಿಟ್ಟು ಹೋದೆ? ಹುಚ್ಚೋ ಬಾಯ್ ನನ್ನ ಮಗನೇ, ನನಗ್ ಬುದ್ಧಿ ಹೇಳ್ತೀಯಾ? ನಿನ್ ಹತ್ರ ಮಾತಾಡಿ ನನ್ ಶಕ್ತಿನ ಮಾತನ್ನ ಯಾಕೆ ಖರ್ಚು ಮಾಡ್ಬೇಕು? ನನ್ ಪಾಕೆಟ್ ಮನಿ ಕೊಡು. ಅಷ್ಟು ಬೇಗ ಖರ್ಚಾಗೋಯ್ತೇನು? ನೋ ಪ್ರೀತಮ್, ನಿಮ್ಮ ಕಾಲೇಜಲ್ಲಿ ಯಾರಾದ್ರೂ ಶ್ರೀಮಂತ್ ಹುಡುಗಿನ ಹುಡುಕಿ ಅವಳನ್ನ ಡೌ ಹೊಡಿಯೋ? ಅಯ್ಯೋ, ಅವಳು ಒಬ್ಬಳೇ ಮಗಳಾಗಿರ್ಬೇಕು, ಸಿಕ್ಕಾಪಟ್ಟೆ ಆಸ್ತಿ ಇರ್ಬೇಕು. ಅವಳೇನಾದ್ರೂ ನಿನ್ ಮದುವೆ ಆಗ್ಬಿಟ್ರೆ ನಾವು ಜುಮ್ ಅಂತ ಇರ್ಬೋದು. ಹೆತ್ತು ಮಗನ್ಗೆ ಹೇಳ್ಕೊಡ ಮಾತಾ ಇದು? ಯಾವ್ದು ಅಜ್ಜಿಗೆ ಮೋಸ ಮಾಡಿ ಆಸ್ತಿನೆಲ್ಲ ಹೊಡೆದೆ? ನಿನ್ನಂತವ್ರು ಹತ್ತು ಜನ ಇದ್ರೆ ಸಾಕು, ನಮ್ ದೇಶನೇ ಮಾರ್ಬಿಡ್ತೀರಾ? ಎದುರಿಸಿ ಎಲ್ಲಿ ಬಂದ್ಬಿಡ್ತೀರಾ ಮಗನೇ? ಸರಿ ಸರಿ, ನನ್ನ ಪಾಕೆಟ್ ಮನಿ ಕೊಡು. ಯಾಕೋ ನನ್ನ ಫಾಲೋ ಮಾಡ್ತಿದ್ಯಾ? ನಿನ್ ಕಾಲಿನ ಮೀನು ಖಂಡದ ಗುರುತ್ವಾಕರ್ಷಣೆ ನಾನನ್ ಹೇಳ್ಕೊಂಡ್ ಬರ್ತಾ ಇದ್ದೆ ಕಣೆ. ನನ್ ಫ್ರೆಂಡ್ ಗಾಯತ್ರಿ ಸಾಯೋದಕ್ಕೆ ನೀನೇ ಕಾರಣ. ಲುಕ್, ನಿನ್ ಹೀರೋಯಿಸಂ ನನ್ನ ಹತ್ರ ತೋರ್ಸೋದಕ್ಕೆ ಬಂದ್ರೆ ಹೋಗಲ್ಲೇ. ಕರೆ ಬಂದಿಲ್ಲ. ಚೇಚೆ, ಯಾಕೆ ಅಷ್ಟೊಂದು ರೆಕ್ಸ್ ಆಗಿ ಮಾತಾಡ್ತಿದ್ದೀರಾ? ರೆಕ್ಸ್ ಆಗದೆ ಇನ್ನೇನು ಮಾಡಲಿ ಮೇಡಮ್? ಈ ಸುಂದರವಾದ ಜಗತ್ತಿನಲ್ಲಿರೋ ಸುಂದರವಾದ ವಸ್ತುಗಳನ್ನ ನೋಡದೇ ಇರೋ ನಾನು ಈ ಪ್ರಪಂಚದಲ್ಲಿ ಬದುಕಿದ್ದು ಏನು ಪ್ರಯೋಜನ? ಬನ್ನಿ, ನೀವೆಲ್ಲಿಗೆ ಹೋಗಬೇಕು? ನಾನು ಕರ್ಕೊಂಡು ಹೋಗ್ತೀನಿ. ಇಲ್ಲೇ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕಾಲೇಜ್ ಡ್ರಾಪ್. ನಾನು ಅದೇ ಕಾಲೇಜ್, ನಾನು ಡ್ರಾಪ್ ಮಾಡ್ತೀನಿ.
ಕೂತ್ಕೊಳ್ಳಿ. ಪ್ರೇಮ ಪ್ರೇಮ ನೀವು ಮಾಡ್ತಿರೋ ಉಪಕಾರಕ್ಕೆ ನಾನು ಸತ್ತು ನಿಮ್ಮ ಹೊಟ್ಟೆಲಿ ಹುಟ್ಟಬೇಕು ಅಂತ ಆಸೆ ಆಗ್ತಾ ಇದೆ. ಹೌದು ಮೇಡಮ್, ಬನ್ನಿ ಇದೆ ಸೆಕ್ಷನ್. ಇದ್ಯಾರು ಮಯೂರಕ ಮಾರನ್ ಮಾಧುರಿ ದೀಕ್ಷಿತ್?
ವಿಷ್ಣುವರ್ಧನ್. ಲೋ ರೀಲ್ ಬಿಡ್ಬಿಡುವ ನನ್ ಮಗನೇ. ಮುಚ್ಚ ನನ್ ಮಗನ ವಿಷ್ಣುವರ್ಧನ್ ನಿನ್ ಫೋನ್ ಮಾಡ್ಬಿಡ್ತಾರ? ನನ್ನೇನೋ ತಿಳ್ಕೊಂಬಿಟ್ರು ವಿಷ್ಣು ಅವರು ನನ್ನನ್ನು ಕೇಳದೆ ಯಾವ ಕೆಲಸನೂ ಮಾಡೋದಿಲ್ಲ ಕಣ್ರು. ಮೊನ್ನೆ ಆ ಅಕ್ಷಯ್ ಕುಮಾರ್ ನ ಕಂಡು ವಿಷ್ಣು ವಿಜಯ ಪಿಕ್ಚರ್ ತೆಗಿ ಅಂತ ಐಡಿಯಾ ಕೊಟ್ಟಿದ್ದೆ ನಾನು ಕಣ್ರು. ಕಥೆನು ನಂದೇ. ಹೌದಾ? ಡೈರೆಕ್ಷನ್ ನನ್ನೇ ಮಾಡೋ ಅಂದ್ರು. ನನ್ಗೆ ಎಲ್ರೋ ಟೈಮ್ ಇದೆ. ಏನೋ ಇದು ಹೊಸ ವೆಲ್ಕಮ್. ನನ್ ಮಗನೇ ಮಾಡೋದೆಲ್ಲ ಮಾಡ್ಬಿಟ್ಟು ಮಳ್ಳಂಗಡ್ತೀಯ ಅಲ್ ನೋಡು. ಗುರು ಮಯೂರ್ ಯಾರೋ ಸ್ಟ್ರಾಂಗ್ ಆಗಿರೋನ್ನ ಫಿಕ್ಸ್ ಮಾಡ್ಬಿಟ್ಟಿದ್ದಾಳ ಗುರು. ನಿನ್ ಕೈ ಕಾಲುಗಳೆಲ್ಲ ಹುಷಾರು ಗುರು. ಏಯ್ ನಮ್ಮ ಹೀರೋ ರಾಂಬ ರಾಂಬ ಇದ್ದಂಗೆ ಕಣ. ಮಯೂರಿ ಆಸೆ ಪಟ್ಟಾಗೆ ನಮ್ ಪ್ರೀತಮ್ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕಿವಿನೂ ಮುಚ್ಕೊಂಡು ಇವ್ರ ಜೊತೆ ಫೈಟ್ ಮಾಡ್ತಾನೆ. ಈ ಫೈಟ್ ನಲ್ಲಿ ನಮ್ಮ ಹೀರೋ ಗೆದ್ರೆ ಮಯೂರಿ ಎಲ್ರ ಮುಂದೆನು ಪ್ರೀತಮ್ಗೆ ಲಿಪ್ ಟು ಲಿಪ್ ಕಿಸ್ ಮಾಡ್ಬೇಕು. ಆಗತ್ತಾ? ಓಕೆ ಓಕೆ. ಪ್ರೀತಮ್ ಗೆದ್ರೆ ನಮ್ಮ ಮಯೂರಿ ಲಿಪ್ ಟು ಲಿಪ್ ಕಿಸ್ ಮಾಡ್ತಾಳೆ. ಏನಿದೆ ಒಂದ್ ವೇಳೆ ಪ್ರೀತಮ್ ಸೋತ್ರೆ ಇದೇ ಜಾಗದಲ್ಲಿ ನಿಮ್ಮೆಲ್ಲರ ಮುಂದೆ ಮಯೂರಿ ಕಾಲಿಗೆ ಬೀಳ್ಬೇಕು. ಓಕೆ. ಏನು ಪಂಚಿಕ್ಕದೆ ನಾನು ವಿಷ್ಣುವರ್ಧನ್ ಹೇಳಿ ನೆಕ್ಸ್ಟ್ ಪಿಕ್ಚರ್ಗೆ ನಿನ್ನೇ ಫೈಟ್ ಮಾಡ್ಸಕ್ ಮಾಡ್ತೀನಿ ಗುರುವೆ. ನಿನಗೆ ಬ್ಲಾಕ್ ಬೆಲ್ಟ್ ಕೊಡಬಾರ್ದಾಗಿತ್ತಪ್ಪ, ಗೋಲ್ಡ್ ಬೆಲ್ಟ್ ಕೊಡ್ಬೇಕಾಗಿತ್ತು. ಈ ಸರ್ಕಲ್ ನ ನೋಡ್ತಾ ಇದ್ರೆ ನಿನ್ನ ಬಾಡಿನ ಒಂದ್ಸಲ ತಪ್ಕೊಳ್ಳೋಣ ಅಂತ ಆಸೆ ಆಗ್ತಾ ಇದೆ ಗುರು. ಇದೇನು ಗುರುವೆ ಇಷ್ಟು ಗಬ್ಬುನಾಟ ಹೊಡಿತಾ ಇದೆ? ಅದಕ್ಕೇನು ಯೋಚನೆ ಮಾಡ್ಬೇಡ ಗುರು. ವಿಷ್ಣುವರ್ಧನ್ ಅವ್ರು ನನಗ್ ಪ್ರೆಸೆಂಟ್ ಮಾಡಿದ್ನ ನಿನಗ ಆಗ್ತಾ ಇದ್ದೀನಿ. ವಿಷ್ಣುವರ್ಧನ್ ಅವ್ರು ಇದನ್ನೇ ಉಪಯೋಗಿಸೋದು. ನಮ್ ಬರ್ಲ ಆ ನನ್ ಮಗನ ಪೆಂಟ್ ಹಾಕಿದ್ದೀನಿ. ಹೋಗ್ ಜಮಾಯ್ಸ್ ಆ
ನಾನಾಗ ನಾನು ತಗೊಳ್ಳೋದಿಲ್ಲ ಬಟ್ ಸ್ಟಿಲ್ ವಿ ಆರ್ ಲವರ್ಸ್ ಗುಡ್ ಬೈ ಏನಂದೆ ಯಾವನೋ ಒಬ್ಬ ಲೋಫರ್ ನಿನಗೆ ಅವಮಾನ ಮಾಡಿದ್ನ ಅವನ್ನ ನಾಳೆನೆ ಕಾಲೇಜಿಂದ ಡಿಬಾರ್ ಮಾಡಿಸ್ಲಾ ಇಲ್ಲ ಅವನ್ ಕೈ ಕಾಲ್ ಮುರಿಸ್ಲಾ ನೀನ್ ಯಾತಕ್ ತಲೆ ಕೆಡಿಸ್ಕೊಳ್ತೀಯ ಮಮ್ಮಿ ಅವನ್ನ ನಾನ್ ನೋಡ್ಕೋತೀನಿ ಗಂಡಸರ ಬಗ್ಗೆ ಹುಷಾರಾಗಿರ್ಬೇಕು ಅವ್ರ ನಾನ್ ನಂಬಬಾರ್ದು ನಂಬಬಿಟ್ರೆ ಸುರೇಖಾ ಇದು ಹೊಸ ಅನುಭವನ ಇಲ್ಲ ಮೊದಲ ಎಕ್ಸ್ಪೀರಿಯನ್ಸ್ ಇದೆಯಾ ಸರ್ವೇಶ್ ಏನ್ ಮಾತಾಡ್ತಿದ್ದೀರಾ ಪ್ರೇಮಕ್ಕೆ ದಾಸಿಯಾಗಿ ನಿಮ್ಮ ನಂಬ್ಕೊಂಡು ಹಿಂದೆ ಬಂದಿರೋ ನನಗೆ ನೀವ್ ಇಂಥ ಮಾತು ಹೇಳ್ಬೋದಾ ಹೇಳೋಕೆ ಕೇಳೋಕೆ ಏನೇ ಇದೆ ಆ ಗ್ಲಾಸ್ ಕೊಡ ಇಲ್ಲಿ ಇವತ್ತು ಈ ಹಾಲ್ ಬೇಡ ಹಲೋ ಗುಡ್ ಮಾರ್ನಿಂಗ್ ನಿನ್ನೆ ರಾತ್ರಿ ಆ ರೀತಿ ನಡ್ಕೊಂಡಿದ್ದಕ್ಕೆ ಬೇಜಾರಾಯ್ತಾ ಐ ಆಮ್ ಸಾರಿ ಡಾರ್ಲಿಂಗ್ ನಾನ್ ನಿಮ್ಮನ್ನ ನನ್ನ ಆಸ್ತಿ ಐಶ್ವರ್ಯಕ್ಕಿಂತ ಜಾಸ್ತಿ ಇಷ್ಟಪಡ್ತೀನ್ರಿ ನೀವು ನನ್ನನ್ನ ಸದಾ ಪ್ರೀತಿಸ್ತಾನೆ ಇರಬೇಕು ನನ್ನನ್ ಬಿಟ್ಟು ಇನ್ಯಾರನ್ನು ಕಣ್ಣೆತ್ ಕೂಡ ನೋಡಬಾರ್ದು ಓಕೆ ಚಿನ್ನ ಸಾರಿ ಡಾರ್ಲಿಂಗ್ ಎಂತ ಕೆಲಸ ಮಾಡ್ಬಿಟ್ಟೆ ಒಂದ್ ನಿಮಿಷ ಇರು ನೀನು ಹೆಣ್ಣಲ್ಲ ಗಂಡು ಮಗ ಇದ್ದ ಹಾಗೆ ಗೊತ್ತಾಯ್ತಾ ಓಕೆ ಮಮ್ಮಿ ಅದ್ ಸರಿ ನಾಳೆ ನಿನ್ ಬರ್ತ್ಡೇಗೆ ಏನ್ ಪ್ರೆಸೆಂಟೇಶನ್ ಬೇಕು ಅಪ್ಪ ನಾಳೆ ನಾನು ಮಯೂರಿಗೆ ಪ್ರೆಸೆಂಟೇಶನ್ ಕೊಡಬೇಕು ಅದು ಡಿಫ್ರೆಂಟ್ ಆಗಿ ಕಾಸ್ಟ್ಲಿ ಆಗಿ ವೆರೈಟಿ ಆಗಿರ್ಬೇಕಪ್ಪ ಡಿಫ್ರೆಂಟ್ ಆಗಿರ್ಲಿ ವೆರೈಟಿ ಆಗೂ ಇರ್ಲಿ ಆದ್ರೆ ಯಾಕೋ ಕಾಸ್ಟ್ಲಿ ಆಗಿರ್ಬೇಕು ಅಲ್ಲಪ್ಪ ನೀನ್ ತಾನೇ ಹೇಳಿದ್ದು ಶ್ರೀಮಂತರ ಮಗಳು ದೌ ಹಿಡಿಯೋ ಅಂತ ನಾನು ಈಗೀಗ ಅವಳ ಮನಸ್ಸಿನಲ್ಲಿ ಜಾಗ ಹಿಡಿತಾ ಇದ್ದೀನಿ ಜಾಗ ಹಿಡಿದು ಡೌ ಹೊಡಿ ಅಂತ ಹೇಳಿದೆ ನನ್ ಜೇಬ್ ಕತ್ತರಿಸ ಅಂತ ಹೇಳಿಲ್ಲ ಹುಡುಗಿರ್ ಮನಸ್ಸಲ್ಲಿ ಜಾಗ ಹಿಡಿಬೇಕು ಅಂದ್ರೆ ಅಪ್ಪಂದ್ರ ಜೋಬ್ನ ಕತ್ತರಿಸ್ಲೇಬೇಕು ಗೊತ್ತಾ ಹೋಗಲ್ಲ ಅಪ್ಪ 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 ನಾಳೆ ಆ ಹುಡುಗಿನ ಮದುವೆ ಆದಾಗ ಅವಳ ಪೂರ್ತಿ ಆಸ್ತಿ ಎಲ್ಲ ನನಗೆ ಬರುತ್ತಲ್ಲ ಅದೆಲ್ಲ ನಿನಗೆ ಕೊಟ್ಬಿಡ್ತೀನಿ ಸರಿ ಎಷ್ಟು ಬೇಕು ಒಂದ್ 5,000 ರೂಪಾಯಿ ಕೊಡಪ್ಪ ತಗೊಳ್ಳೋ ಲೋ ಮಗನೇ ನಿಂತ್ಕೊಳ್ಳೋ ನೋಡಿಲಿ ನಿಲ್ಲೋಡು ನೀನ್ ಹುಟ್ಟಿದ ತಕ್ಷಣ ಆಸ್ಪತ್ರೆ ಖರ್ಚಿನಿಂದ ಹಿಡಿದು ಈಗ ನಾನು ಕೊಡ್ತಿರೋ 5,000 ರೂಪಾಯಿವರೆಗೂ ಪೈಸಾ ಪೈಸಲು ಲೆಕ್ಕ ಇಟ್ಟಿದ್ದೀನಿ ನಿನಗೆ ಆಸ್ತಿ ಬಂದ ತಕ್ಷಣ ನನ್ನ ಲೆಕ್ಕನ ಚುಕ್ತಾ ಮಾಡಬೇಕು ಗೊತ್ತಾಯ್ತಾ ಓಕೆ ಎಂತ ಮಗ ಹುಟ್ಟುಬಿಟ್ರೆ ಹಲೋ ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಮಯೂರಿ ಹಲೋ ಯಾರು ಮಾತಾಡ್ತಿರೋದು ನಾನು ನಿನ್ನ ಪ್ರಿಯತಮ ಐ ಮೀನ್ ಪ್ರೀತಮ್ ಕಣೆ
ಹೌ ಡೇರ್ ಯು ಬ್ಲಡಿ ಫೂಲ್, ಎಷ್ಟು ಧೈರ್ಯ ನಿನಗೆ? ಲೈ ಸ್ವಲ್ಪ ನಿಮ್ ಮನೆ ಟೆರಸ್ ಮೇಲೆ ಬಂದು ನೋಡೆ ಲೈ, ನಾನ್ ನಿನ್ ಲವ್ ಮಾಡ್ತಿರೋದು ಇಡೀ ಊರಿಗೆ ಗೊತ್ತಾಗುತ್ತೆ. ಯಾವುದೋ ಗ್ರಹಗಳು ಅಂತ ನಮ್ ದೇವತೆಗಳೆಲ್ಲ ಗರಗಡ ನಡ್ಬಿಟ್ರು, ನಮ್ ದೇವಲೋಕ ಎಲ್ಲ ಅಲ್ಲೆಲ್ಲ ಕಲ್ಲಾಗ್ಬಿಡ್ತು. ಆಗ ನಮ್ ಶಂಕರ್ರಾವ್ ಅವರು ಇನ್ವೆಸ್ಟಿಗೇಷನ್ ಮಾಡಿ ಅಂತ ನಾನು ಕಲ್ಪನವ್ರನ್ನ ಈ ಲೋಕ ಕಳಿಸಿ ನಮ್ ಪ್ರೀತಮ್ನ ಫಿಶ್ ಮಾಡುವ ಅಂದ್ರೆ ಗೊತ್ತೋ ಕಿಲ ಕಿಲ ಅಲ್ಲಿಗೂ ಹೊರಟೇನಪ್ಪ. ನಮ್ಮ ಪ್ರೀತಮ್ ಕಳಿಸಿದ ಪ್ರೇಮ ಸಂದೇಶ. ಹೌದು ಕೃಷ್ಣ, ನಮ್ ಪ್ರೀತಮ್ಗೂ ಮಯೂರಿಗೂ ಶುಭಾಶಯಗಳನ್ನ ಹೇಳಿ ಬನ್ನಿ ಏನ್ ಕಳಿಸಿದ್ರು. ಹಾಯ್ ಮಯೂರಿ. ಎಷ್ಟು ಕೊಬ್ಬಿರ್ಬೇಕು ನಿನ್ಗೆ, ನನ್ನ ಹೆಸರನ್ನ ಹಾಳು ಮಾಡ್ತಿದ್ಯಾ? ಮಯೂರಿ, ಪ್ರೇಮ್ಸೋಕೆ ಬೇರೆ ಯಾವುದೇ ಕ್ವಾಲಿಫಿಕೇಶನ್ಗಿಂತ ಧೈರ್ಯ ಗೋಲ್ಡ್ ಮೆಡಲ್ ಇದ್ದ ಹಾಗೆ. ನಮ್ಮಿಬ್ರ ಲವ್ ಎಸ್ಟಾಬ್ಲಿಷ್ಮೆಂಟ್ ನ ವೆರೈಟಿ ಆಗಿ ಮಾಡಿದೆ. ನಮ್ ಜನ ಕೂಡ ವೆರೈಟಿನೇ ಇಷ್ಟಪಡ್ತಾರೆ. ನಾನು ಶನಿವಾರ ಸಂತೆಯ ಮುದ್ದು ಮಗ, ಸಕಲೇಶ್ಪುರದ ಸುಂದರ. ಇನ್ನೊಂದ್ ಸಾರಿ ಏನಾದ್ರೂ ನನ್ನ ಸುದ್ದಿಗೆ ಬಂದ್ರೆ. ಗುಡ್ ಮಾರ್ನಿಂಗ್ ಶ್ರೀರಾಮ್. ಶ್ರೀರಾಮ್, ನಾಳೆ ಬೆಳಿಗ್ಗೆ ಬೆಂಗಳೂರು ಹೋಗೋ ಪ್ರೋಗ್ರಾಮ್ ಎಲ್ಲ ಗೊತ್ತಿದೆ ತಾನೇ? ನಾಳೆ ಬೆಳಿಗ್ಗೆ 7:00 ನಿಮ್ ಲಗೇಜ್ ಜೊತೆ ಅಟೆಂಡ್ ಆಗ್ಬೇಕು. ನನಗ್ ಬರಕ್ಕಾಗೋದಿಲ್ಲ ಸರ್, ಯಾಕೆಂದ್ರೆ ನಾಳೆ ವಿಷ್ಣುವರ್ಧನ್ ಅವ್ರ ಮ್ಯೂಸಿಕಲ್ ನೈತಿದೆ, ನಾನು ಹಾಡ್ಬೇಕು. ನಮ್ಮಿಬ್ರನ್ನ ದೇವ್ರ ಹತ್ರ ಸೇರ್ಸ್ತಾನೇ ಇರ್ತಾನೆ, ಇದನ್ನೇ ಲವ್ ಅಂತ ಹೇಳೋದು. ಬೇಕು ಅಂತ ಡ್ಯಾಶ್ ಹೊಡೆದು ಪುರಾಣ ಹೇಳ್ತೀಯ? ಗೆಟ್ ಲಾಸ್ಟ್. ನನ್ನ ಕಣ್ಣಲ್ಲಿ ಕಣ್ಣು ಸೇರಿಸ್ ನೋಡು ಮಯೂರಿ, ನಿನಗೆ ಆಗ ಅರ್ಥ ಆಗುತ್ತೆ. ನಾನು ಯಾವತ್ತು ನಿನ್ನ ಕಣ್ ತುಂಬ ನೋಡಿದ್ನೋ ಅವತ್ತೇ ನಿನ್ ಮೇಲೆ ನನಗೆ ಪ್ರೇಮ ಹುಟ್ಟು. ಮಲೇರಿಯಾ ಕಾಲರಾ ತರ ನನ್ನ ಮೈ ಮನಸ್ಸಿನಲ್ಲಿ ಲವ್ ಏರಿಯಾ ಲವ್ ಏರಿಯಾ ಲವ್ ಏರಿಯಾ ಪ್ರೇಮದ ಖಾಯಿಲೆ ಶುರು ಆಗೋಯ್ತು. ಡಾರ್ಲಿಂಗ್, ನೀನಿರೋ ಜಾಗ ಎಲ್ಲ ಲವ್ ಏರಿಯಾ ಚಿನ್ನ. ಲವ್ ಏರಿಯಾನಾ? ಓಕೆ, ನಿನಗೆ ನನ್ನ ಮೇಲೆ ಲವ್ ಇದ್ರೆ ಎಂ ಜಿ ರೋಡ್ ನಲ್ಲಿ ನೀನು ಉರುಳು ಸೇವೆ ಮಾಡ್ಬೇಕು. ಮಾಡ್ತೀಯಾ? ನೀ ನನ್ನ ಲವ್ ಮಾಡ್ತೀನಿ ಅಂದ್ರೆ ಉರುಳು ಸೇವೆನು ಬೆತ್ತಲೆ ಸೇವೆನು ಮಾಡ್ತೀನಿ. ಫಸ್ಟ್ ನೀನು ಉರುಳು ಸೇವೆ ಮಾಡು. ಓಕೆ. ಆ
ಏನ್ ಮಯೂರಿ, ಈಗ್ಲಾದ್ರೂ ನನ್ನ ಲವ್ನ ಅಕ್ಸೆಪ್ಟ್ ಮಾಡ್ತೀಯಾ? ಸರಿ, ಇವತ್ ರಾತ್ರಿ ನನ್ನ ರೂಮ್ಗ್ ಬಾ, ಅಲ್ಲೇ ಹೇಳ್ತೀನಿ. ಬಂದ್ರೆ ಮಾಡ್ಲಿಲ್ಲ, ಇವಳು ಸುಳ್ಳು ಹೇಳ್ತಿದ್ದಾಳೆ. ಹೌದು ಸರ್, ನಮ್ಮ ಫ್ರೆಂಡಿಗೆಲ್ಲ ಮಾಡೋದಿಲ್ಲ ಅದು. ಶಟ್ ಅಪ್. ಬ್ಲಡಿ ಫೂಲ್, ನೀನ್ ಇಂತ ಲೋಫರ್ ಅಂತ ತಿಳ್ಕೊಂಡಿರ್ಲಿಲ್ಲ. ನಿನ್ ಕಾಲೇಜಿಂದ ಸಸ್ಪೆಂಡ್ ಮಾಡ್ತಾ ಇದ್ದೀನಿ. ಗೆಟ್ ಔಟ್. ನನಗೂ ನಿನಗೂ ಯಾವ ದ್ವೇಷನೂ ಇಲ್ಲ. ನನಗ ಅವಮಾನ ಮಾಡಿದ ಪ್ರೀತಮ್ ಮೇಲೆ ಸೇಡ್ ತಿಳಿಸ್ಕೊಳ್ಳಕ್ಕೆ ಇದು ಒಳ್ಳೆ ಚಾನ್ಸ್. ಪ್ರೀತಮ್ ನಿನ್ನ ಸಿನ್ಸಿಯರ್ ಆಗಿ ಲವ್ ಮಾಡ್ತಾನೆ, ನೀನ್ ಅವನ್ನ ಸಿನ್ಸಿಯರ್ ಆಗಿ ಹೇಟ್ ಮಾಡ್ತೀಯ, ನಾನ್ ನಿನ್ನ ಸಿನ್ಸಿಯರ್ ಆಗಿ ರೇಪ್. ಮಯೂರಿ, ನಾನು ನಿನ್ನ ಮನಸಾರ ಪ್ರೀತಿಸಿದ್ದಕ್ಕೆ ಒಳ್ಳೆ ಪ್ರತಿಫಲನೇ ಕೊಟ್ಟೆ. ಮಗನೇ, ಇನ್ನೊಂದ್ ಸಾರಿ ನನ್ನ ಮಯೂರಿ ಕಡೆ ಕಣ್ಣು ಹಾಯಿಸಿದ್ರೆ ನಿನ್ನ ಕಣ್ಗಳೇ ಕಿತ್ತಾಕ್ಬಿಡ್ತೀನಿ. ಏನು ಮಯೂರಿ ದೇವಿ ಅವರು ನನ್ನನ್ನು ಫಾಲೋ ಮಾಡ್ತಾ ಇದ್ದೀರಾ? ಐ ಆಮ್ ವೆರಿ ಸಾರಿ. ಸಾರಿ? ಸುಂದರವಾದ ಹೆಣ್ಣಿಗೆ ಜಂಬ ಇರಬೇಕು, ನಿಜ. ಆದರೆ ನಿನಗಿರುವಷ್ಟು ದುರಹಂಕಾರ ಇರಬಾರ್ದು. ಮಯೂರಿ, ನೀ ನನಗೆ ಚಪ್ಪಲಿಲಿ ಹೊಡೆದೆ, ಕಣ್ಣು ಕಿವಿ ಮುಚ್ಚಿ ಫೈಟ್ ಮಾಡಿಸ್ದೆ, ನನ್ನ ಲವ್ನ ಅಕ್ಸೆಪ್ಟ್ ಮಾಡ್ತೀನಿ ಅಂತ ಗೆಸ್ಟ್ ಹೌಸ್ ರೂಮ್ಗೆ ಬರಕ್ ಹೇಳಿ ನನ್ನ ಕಾಲೇಜಿಂದ ಸಸ್ಪೆಂಡ್ ಮಾಡಿಸಿ ಅವಮಾನ ಮಾಡಿದೆ. ಈಗ ನಿನಗೆ ತೃಪ್ತಿನಾ? ಮಯೂರಿ, ಹೆಣ್ಣು ಮೃದುವಾದ ಮಲ್ಲಿಗೆ ಹೂ ಇದ್ದ ಹಾಗೆ. ನೀ ನನ್ನನ್ನು ಎಷ್ಟೇ ದೂರ ತಳ್ಳಿದ್ರು, ನನ್ನ ಅವಮಾನ ಮಾಡಿದ್ರು, ನಾನು ಮಾತ್ರ ನಿನ್ನ ಹಿಂದೆ ಸುತ್ತಾನೇ ಇರ್ತೀನಿ. ಸಾಯೋ ತನಕ ನಿನ್ನ ಲವ್ ಮಾಡ್ತಾನೇ ಇರ್ತೀನಿ. I love you, I love you, I love you, I love you. ಪ್ರೀತಮ್, ಅಲೋಕ್ ಒಂದ್ ರೀತಿಲಿ ನಿಮ್ಮಿಬ್ಬರನ್ನು ಒಂದು ಮಾಡಿದಾಗಾಯ್ತು ಅಲ್ವಾ? ಮಯೂರಿ ಈಗ ನಿನ್ನ ಬಹಳ ಗಾಢವಾಗಿ ಪ್ರೀತಿಸ್ತಾ ಇರಬೇಕು ಅಲ್ವಾ? ಪ್ರೀತಮ್, ನಾನ್ ನಿಮ್ ಮನಸ್ಸನ್ನ ಅರ್ಥ ಮಾಡ್ಕೊಳ್ದೆ ತುಂಬಾ ನೋಯಿಸ್ಬಿಟ್ಟೆ. ಐ ಆಮ್ ವೆರಿ ಸಾರಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಪ್ರೀತಮ್, ಐ ಲವ್ ಯು. ಇದೇ ತರ ಇದೇ ತರ ಕಣೋ, ಬಂಧನ ಪಿಕ್ಚರ್ ಅಲ್ಲಿ ವಿಷ್ಣುವರ್ಧನ್ ಅವ್ರಿಗೆ ಆಕ್ಟ್ ಮಾಡಕ್ಕೆ ನಾನ್ ತೋರಿಸ್ಕೊಟ್ಟಿದ್ದು. ಹಾಗಾದ್ರೆ ವಿಷ್ಣು ಅವರು ನೀನ್ ಹಾಕಿರ ಗೆರೆನ ದಾಟೋದಿಲ್ವಾ? ದಾಟೋದಿಲ್ವಾ? ಲೇ ನನ್ನ ಮಗನೇ, ನಾನು ಯಾವ ಲೆವೆಲ್ ನಲ್ಲಿ ಇದ್ದೀನಿ ಅನ್ನೋದನ್ನ ಸ್ವಲ್ಪ ತಿಳ್ಕ. ಪಿಕ್ಚರ್ ಪಿಕ್ಚರ್ಗೂ
ವಿಷ್ಣುವರ್ಧನ್ ಅವ್ರಿಗೆ ಕಾಸ್ಟ್ಯೂಮ್ ಮೇಕಪ್ ಗೆಟಪ್ ನ ಸೆಟಪ್ ಮಾಡೋನೆ ನಾನು ಕಂಡ್ರು. ಮುಂದಿನ ತಿಂಗಳು ಹಾಲಿವುಡ್ಗೆ ಹೋಗಿ ಅಲ್ಲಿರೋ ಜೇಮ್ಸ್ ಬಾಂಡ್ ನ ರಿಟೈರ್ಡ್ ಮಾಡಿಸಿ ನಮ್ಮ ವಿಷ್ಣುವರ್ಧನ್ ಅವ್ರನ್ನ 008 ಜೇಮ್ಸ್ ಬಾಂಡ್ ಆಗಿ ಮಾಡ್ತಾ ಇದ್ದೀನಿ ಕಣ್ರು. ಡೇ ಹೌದಾ, ನೀನ್ ಗ್ರೇಟ್ ಬಿಡಮ್ಮ, ನೀನು ಸ್ವಲ್ಪ ತಿರುಗಿ ನೋಡಲ್ಲಿ. ಬಿಸಿಲು ಜಾಸ್ತಿ ಆಗಿ ಪಿತ್ತ ನೆತ್ತಿಗೇರ್ಬಿಟ್ಟು ತಪ್ಪು ತಪ್ಪಾಗಿ ಏನೇನೋ ಮಾತಾಡ್ಬಿಟ್ಟಣ ಸಿಮಣ್ಣ, ದಯವಿಟ್ಟು ನನ್ನ ಕ್ಷಮಿಸ್ಬಿಡೋಣ ಸಿಮಣ್ಣ. ನಮಸ್ಕಾರ ಕಣ್ಣಣ್ಣ. ಏನಣ್ಣ ಇಲ್ಲಿ ಒಬ್ಬರೇ ಬಂದ್ರ? ಎಲ್ಲಿ ಬರ್ತಕ್ಕ ಅವರು? ಬರ್ತಕ್ಕ ಬರ್ತಕ್ಕ ವಿಷ್ಣುವರ್ಧನ್ ಅಲ್ವಾ? ಸುಮ್ ಸುಮ್ನೆ ಕಾಲಿಗೆ ಬಿದ್ಬಿಟ್ನಲ್ಲಪ್ಪ. ನಾನು ವಿಷ್ಣುವರ್ಧನ್ ಅಲ್ಲ, ಜೂನಿಯರ್ ವಿಷ್ಣುವರ್ಧನ್. ವಿಷ್ಣುವರ್ಧನ್ ಅವ್ರ ಬಗ್ಗೆ ಕೆಟ್ಟ ಕೆಟ್ಟದಾಗ ಏನಾದ್ರು ಮಾತಾಡಿದ್ರೆ ಅವ್ರ ಫ್ಯಾನ್ಸ್ ಕೊಚ್ಚಿ ಹಾಕ್ಬಿಡ್ತಾರೆ. ಹಾ ರಾಜಗೋಪಾಲ್ ಬರ್ಲ. ಮಯೂರಿ ಪ್ಲೀಸ್ ಒಂದೇ ಒಂದ್ ಮುತ್ಕೊಡಮ್ಮ. ಅಯ್ಯೋ ಈಗ ಬೇಡಪ್ಪ, ನಮ್ ಮದ್ವೆ ಆದ್ಮೇಲೆ ದಿನಕ್ಕೆ 100 ಮುತ್ಕೊಡ್ತೀನಿ. ಮದ್ವೆ ಆದ್ಮೇಲೆ ದಿನಕ್ಕೆ 99 ಮುತ್ಕೊಡುವಂತೆ ಈಗ ಒಂದೇ ಒಂದ್ ಕೊಡಮ್ಮ. ಪ್ಲೀಸ್ ಅಮ್ಮ, ಪ್ಲೀಸ್ ಕೊಡಮ್ಮ. ಮಯೂರಿ ಪ್ಲೀಸ್ ಪ್ಲೀಸ್ ಕೊಡಮ್ಮ, ಒಂದೇ ಒಂದು. ಕಳ್ಳೆಕಾಯಿ ಬೇಡ, ಹೋಗು ಮಾರಾಯ. ತಗಳಿ ಸರ್, ಜಗ್ಗೇಶ್ ಅವರು ರಾಣಿ ಮಾರಾಯಣೆಯಲ್ಲಿ ನನ್ ಕಳ್ಳೆಕಾಯ ಮಾರಿದ್ದು, ನೀವು ತಿನ್ನೋಡಿ ಸರ್, ಅವರಂಗೆ ಸ್ಟಾರ್ ಆಗ್ಬಿಡ್ತೀರಾ ಸರ್? ಬೇಡ ಹೋಗಲ್ಲ ಸರ್, ಓಣಿ ಮಾಡಿ ಸರ್. ಇಲ್ಲಿ ಯಾರು ಇಲ್ಲ. ಮಲ್ಲಿಗೆ ಹೂವು ನಿಂದೇನಮ್ಮ? ನಿನ್ ಹೂ ನೋಡಿ ರಾಜನ್ ಸಿಂಗ್ ಬಾಬು ಫಿಲ್ಮ್ಗೆ ಮಲ್ಲಿಗೆ ಹೂ ಅಂತ ಹೆಸರಿಟ್ರ? ಅಮ್ಮ ನಿನ್ ಕೈ ಮುಗಿತೀನಿ, ದಯವಿಟ್ಟು ಹೋಗಮ್ಮ. ಬೇಜಾರ್ ಮಾಡ್ಕೊಂಬಿಟ್ಟಕಣ, ನಿಮ್ ಜೋಡಿ ಬಹು ಚೆನ್ನಾಗೈತೆ, ರಾಮಸೀತೆ ಹಂಗಿದ್ದೀರ. ಆಯ್ತು ಕೊಡಮ್ಮ. ಅಣ್ಣ ಇದನ್ ಮುಡ್ಸೋಣ, ಅವರೇ ನಿಮಗ್ ಮುದ್ದು ಕೊಡ್ತಾರೆ. ಎಕ್ಸ್ಕ್ಯೂಸ್ ಮೀ ಸರ್, ಎಕ್ಸ್ಕ್ಯೂಸ್ ಮೀ ಸರ್. ಏನಪ್ಪ? ಐ ಆಮ್ BA ಗ್ರಾಜುಯೇಟ್. ಟ್ರೈನ್ ಅಲ್ಲಿ ಬರ್ಬೇಕಾದ್ರೆ ಯಾರೋ ನನ್ನ ಪರ್ಸ್ ಹೊಡೆದ್ಬಿಟ್ರು ಸರ್. ಐ ವಾಂಟ್ 100 ರುಪೀಸ್. ಇಲ್ಲಪ್ಪ ಕೊಡಿ ಸರ್. ಇಲ್ಲಪ್ಪ ಕೊಡಿ ಸರ್. ಅರೆ ಇಲ್ಲಪ್ಪ ಕೊಡಿ ಸರ್. ದೇವ್ರೆ ನೀನ್ ಎಂಥ ಪಕ್ಷಪಾತಿ ತಂದೆ! ನಿನಗೆ ಕೈಲಾಸ, ನಾರಾಯಣನ್ಗೆ ವೈಕುಂಠ, ಬ್ರಹ್ಮನ್ಗೆ ಬ್ರಹ್ಮಲೋಕ, ಮನುಷ್ಯರಿಗೆ ಭೂಲೋಕ. ಒಬ್ಬೊಬ್ಬರಿಗೆ ಒಂದೊಂದು ಲೋಕನ ಸೃಷ್ಟಿ ಮಾಡಿದೆ, ಆದ್ರೆ ಪ್ರೇಮಿಗಳಿಗೆ ಒಂದು ಹೊಸ ಪ್ರೇಮ ಲೋಕನ ಯಾಕೆ ಸೃಷ್ಟಿ ಮಾಡಲಿಲ್ಲ ತಂದೆ? ಮಕ್ಕಳೇ, ನಿಮ್ಮ ಮನದ ಗೀತವನ್ನು ನಾನು ಅರಿತಿದ್ದೇನೆ. ಸ್ವಾಮಿ, ನಮ್ಮಂತ ಪ್ರೇಮಿಗಳಿಗೆ ಪ್ರೇಮಿಸೋಕೆ ಒಂದು ಏಕಾಂತವಾದ ಪ್ರಪಂಚ ಬೇಕು. ಪ್ರೇಮಿಗಳಿಗೆ ಪ್ರತ್ಯೇಕವಾದ ಪ್ರೇಮಲೋಕವನ್ನೇ ಸೃಷ್ಟಿ ಮಾಡಿದರೆ ಪ್ರೇಮಕ್ಕೆ ಪ್ರೇಮಿಗಳಿಗೆ ಜೀವನ ಸ್ವಾರಸ್ಯವೇ ಇರುವುದಿಲ್ಲ. ಪ್ರೇಮಿಗಳಿಗೆ ಸದಾ ತೊಂದರೆ ಆಗುತ್ತಿರಲೇಬೇಕು. ಪ್ರೇಮಿಗಳು ಪರಸ್ಪರ ಸಂಧಿಸಲು ತಪ್ಪಿಸುತ್ತಿರಬೇಕು, ಪ್ರೇಮವನ್ನ ಜಪಿಸುತ್ತಿರಬೇಕು.
ಇದೇ ಸೃಷ್ಟಿ ನಿಯಮ. ಸ್ವಾಮಿ, ನಾವಿಬ್ರು ಒಬ್ಬರನ್ನೊಬ್ಬರು ಪ್ರಾಮಾಣಿಕವಾಗಿ ಪ್ರೀತಿಸ್ತಿರೋದು ತಮಗೆ ಗೊತ್ತೇ ಇದೆ. ನಾವಿಬ್ರು ನಿಶ್ಚಿಂತೆಯಿಂದ ಪ್ರೇಮಿಸೋದಕ್ಕೆ ಅನುಗ್ರಹಿಸಿ ತಂದೆ. ನಿಮ್ಮಿಬ್ಬರ ನಿರ್ಮಲ ಹೃದಯಕ್ಕೆ ನಾನು ಪ್ರಸನ್ನನಾಗಿದ್ದೆ. ನಿಮ್ಮ ಕೋರಿಕೆಯಂತೆ ಕೆಲವೇ ಕ್ಷಣಗಳು ಮಾತ್ರ ನಿಮ್ಮಿಬ್ಬರ ಹೊರತಾಗಿ ಈ ಲೋಕವನ್ನು ಸ್ಥಿರಗೊಳಿಸುತ್ತೇನೆ. ತಥಾ
ನೀನ್ ಲವ್ ಸೀನೇ ಸರಿಯಾಗಿಲ್ಲ ಕಣ. ಪ್ರೀತಮ್ ಒಂದ್ ನಿಮಿಷ. ಪ್ರೀತಮ್ ಪ್ಲೀಸ್, ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು. ಪ್ರೀತಮ್ ಪ್ರೀತಮ್, ಮತ್ತೆ ಜಗಳ ಆಡ್ಬಿಟ್ಟೆನ ನೋಡು. ಏನ ಪ್ರೀತಮ್ ನಿಂತ್ಕೊಳ್ಳಿ, ಏನಾಗಿದೆ ನಿಮ್ಗೆ? ನಾನು ಕರೀತಾನೆ ಇದ್ದೀನಿ, ನೀವು ಹೋಗ್ತಾನೆ ಇದ್ದೀರಲ್ಲ. ವಾಟ್ ಹ್ಯಾಪನ್? ನಾನು ನಿಮ್ ಪ್ರೀತಿನ ಅರ್ಥ ಮಾಡ್ಕೊಳ್ದೆ ಇಷ್ಟು ದಿವಸ ಅವಮಾನ ಮಾಡಿ ತುಂಬಾ ನೋಯಿಸ್ಬಿಟ್ಟೆ. ಐ ಲವ್ ಯು ಪ್ರೀತಮ್. ಮಗ ಅಂತ ಪ್ರೂವ್ ಮಾಡಿಬಿಟ್ಟೆ. ಆ ಮಯೂರಿನ ಕಂಪ್ಲೀಟ್ ಆಗಿ ಬಲೆ ಹಾಕೊಂಬಿಟ್ಟಿ. ಅವಳ ಆಸ್ತಿ ಎಲ್ಲ ನಮಗೆ ನಮಗೆ. ಅಪ್ಪ, ನೀನ್ ಅನ್ಕೊಂಡಿರೋ ತರ ಆಸ್ತಿ ದುರಾಸೆಗೋಸ್ಕರ ನಾನ್ ಮಯೂರಿನ ಬಲೆಗೆ ಹಾಕೊಳ್ಳಿಲ್ಲ. ನಿನ್ನ ಆಣೆ, ನನ್ನ ಆಣೆ, ನಾನ್ ಮಯೂರಿನ ಮನಸಾರ ಪ್ರೀತಿಸ್ತಿದ್ದೀನಿ. ಪ್ರೀತ್ಸು ಪ್ರೀತ್ಸು, ನೀನು ಆ ಮಯೂರನ್ ಪ್ರೀತ್ಸು, ಆದ್ರೆ ನಾನು ಅವಳ ಶ್ರೀಮಂತಿಕೆಯನ್ನು ಪ್ರೀತಿಸಿ ಬೀಗ್ರ ಆಗೋಗ್ಬಿಡ್ತೀನಿ. ಶ್ರೀಮಂತಿಕೆ? ನಾನೇನು ಮಯೂರಿನ ಪ್ರೀತಿಸಿ ಮದುವೆ ಆಗಿ ಅವ್ರ ಮನೆ ಅಳಿಯ ಆಗ್ತೀನಿ. ಆದ್ರೆ ನೀನು ನಿನ್ ಕಂಜೂಸ್ತನ ದುರಾಸೆನ ಬಿಡದೆ ಹೋದ್ರೆ ಅವ್ರ ಮನೆ ಬೀಗಿರಲಿ, ಜವಾನ ಆಗಕ್ಕೂ ನಾಲಾಯ್ಕು. ಯಲೋ ನನ್ನ ಮಗನೇ, ನಿನ್ನ ಬೆಳೆಸಿ ದೊಡ್ಡವನಾಗಿ ಮಾಡ್ದವ್ ನಾನು. ಆಯ್ತು, ಇನ್ಮೇಲೆ ನಿನಗೆ ಧಾರಾಳವಾಗಿ ಖರ್ಚು ಮಾಡ್ತೀನಿ. ಹೋಗು. ನನ್ನ ಮಗಳಾಗಿ ಯಾವನೊಬ್ಬ ಥರ್ಡ್ ಗ್ರೇಡ್ ಲೋಫರ್ನ ಲವ್ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ಯಲ್ಲೇ, ಏನಾಗಿದೆಯಾ ನಿನಗೆ? ಎಸ್, ಇಷ್ಟು ದಿನ ನಿನ್ ಮಾತು ಕೇಳಿ ಕೇಳಿ ಹೆಂಗ ನಾನು ಮರೆತು ಕೆಟ್ಟ ಕೆಟ್ಟದಾಗಿ ನಡ್ಕೊಳ್ತಾ ಇದ್ದೆ. ಈಗ ನನಗೆ ಬುದ್ಧಿ ಬಂತು. ಏನೇ ಆದ್ರೂ ನಾನು ನಿನಗೆ ಆ ಹುಡುಗನ ಲವ್ ಮಾಡೋಕ್ ಬಿಡಲ್ಲ. ನಿನ್ನ ಹೇಳಿ ಕೇಳಿ ಯಾರಾದ್ರೂ ಲವ್ ಮಾಡ್ತಾರ? ನನ್ನ ಪ್ರೀತಮ್ನ ದೂರ ಮಾಡೋಕೆ ನೀನಲ್ಲ, ಈ ಪ್ರಪಂಚನೇ ಅಡ್ಡ ಬಂದ್ರು ಸಾಧ್ಯವಿಲ್ಲ. ಹೇಳೆ, ನಾನು ಆ ಹುಡುಗನ ಲವ್ ಮಾಡಲ್ಲ ಅಂತ ಹೇಳೆ. ಯಾಕೆ ಮಮ್ಮಿ ಇಷ್ಟು ಬೇಗ ನಿಲ್ಸ್ಬಿಟ್ಟೆ? ಸುಸ್ತಾಗಿ ಹೋಯ್ತಾ? ಇನ್ನೂ ಸ್ವಲ್ಪ ಹೊತ್ತು ಹೊಡಿ ಹೊಡಿ. ನೀನು ನಾಳೆ ಬೆಳಿಗ್ಗೆವರೆಗೂ ಕಂಟಿನ್ಯೂ ಆಗಿ ಹೊಡೆದ್ರು ಕೂಡ ನಾನ್ ಮಾತ್ರ ಐ ಲವ್ ಹಿಮ್, 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 ಐ ಲವ್ ಹಿಮ್. ಮಯೂರಿ, ಇನ್ ಯಾವ ಜಾಗಕ್ಕೆ ಇಡ್ಬಿತ್ತಮ್ಮ? ಹೂವಿನಂತ ನಿನ್ ಮೈಗೆ ರಾಕ್ಷಸಿ ತರ ಹೊಡೆದಿದ್ದಾಳಲ್ಲ ನಿಮ್ಮಮ್ಮ. ಛೆ, ಜನ್ಮದಲ್ಲಿ ನಮ್ಮಿಬ್ಬರನ್ನ ಬೇರ್ಪಡಿಸಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಮಯೂರಿ, ಐ ಲವ್ ಯು,
I love you so much. I do love you. Dum, da, dum, da, dum, da, dum. ಇದು ನನ್ ಕ್ರಿಯೇಷನ್ ಅಲ್ಲ ಮಯೂರಿ, ಏಕ್ ದೂಜೆ ಕೆಲಿಯ ಫಿಲ್ಮ್ ನಲ್ಲಿ ಡೈರೆಕ್ಟರ್ ಕೆ ಬಾಲಚಂದ್ರ ಅವರದು, ಅದರಲ್ಲಿ ಕಮಲಹಾಸನ್ ರತಿಯಾಜ್ಞೆ ಹೀಗೆ ಇದ್ರು. ಹೊರಗ್ ಬರೋದು ಯಾಕೆ ಹೀಗೆ ಇರೋಣ? ಯಾಕೆ ಮಯೂರಿ, ಯಾಕೆ ಹಾಕಿ ಕಿರಿಸ್ತಾ ಇದೀಯಾ? ಅದು ಏಡಿಗಳಲ್ಲ, ನನ್ ಕೈ ಬೆರಳುಗಳು. ಕಮಲಹಾಸನ್ ಮಾಡ್ದ ಹಾಗೆ ನಾನು ಮಾಡಿದೆ. ತೆಗಿರಿ ಕೈನ, ತೆಗಿರಿ, ತೆಗಿರಿ ಕೈನ. ನಾನು ಏಕ್ ದೂಜೆ ಕೆಲಿಯ ಫಿಲ್ಮ್ ನೋಡ್ಬೇಕಾಗಿತ್ತು. ತೆಗಿರಿ ಕೈನ. ಏನ್ ಮಾಡೋದು? ಅಯ್ಯೋ, ನೀನ್
ಕಮಲಹಾಸನ್. ಏಕ್ ದೂಜೆ ಕೆಲೆಯ ಫಿಲಂ ನಲ್ಲಿ ಈ ಸೀನ್ ನಲ್ಲಿ ವಿಲನ್ ಎಂಟ್ರಿನೇ ಇಲ್ಲ ನೋಡ್ರ, ನಾನು ಆ ಸೀನ್ ನೇ ಚೇಂಜ್ ಮಾಡಿಬಿಟ್ಟೆ. ನೀನ್ ಚೇಂಜ್ ಮಾಡಿರೋ ಸೀನ್ ನಲ್ಲಿ ನನ್ನ ಎಂಟ್ರಿ ಕ್ರಿಯೇಷನ್ ನಂದನ್ ಆ ಒಂದು. ದೇವರಾಜ್ ಸರ್, ನಮ್ಮಿಬ್ಬರನ್ನ ಬದುಕಿಸಿ ನಮ್ಮ ಜೀವನ ಕಾಪಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಇವತ್ತು ನಾವು ಬದುಕಿರೋದಕ್ಕೆ ನೀವೇ ಕಾರಣ. ನಿಮ್ಮ ಉಪಕಾರನ ನಾವು ಯಾವತ್ತೂ ಮರೆಯಲ್ಲ ಸರ್. ಸಿನಿಮಾಗಳನ್ನ ನೋಡಬೇಕು, ಆನಂದಿಸ್ಬೇಕಷ್ಟೇ. ಅದನ್ನೇ ಜೀವನಕ್ಕೆ ಅಳವಡಿಸ್ಕೊಂಡು ಹೀಗೆ ಉಚ್ಚಾಪಟ್ಟೆ ಆಟ ಆಡಿದ್ರೆ ಹೀಗೆ ತೊಂದರೆಗಳಾಗುತ್ತೆ. ಸಿನಿಮಾಗಳಲ್ಲಿ ಹೀರೋಗಳು ತಕ್ಷಣ ಪ್ರತ್ಯಕ್ಷವಾಗೋ ಹಾಗೆ ನೀವು ಇಲ್ಲಿ. ಹೌದು, ಇಲ್ಲೇ ಪಕ್ಕದಲ್ಲಿ ಕಪಿಲ್ ದೇವ್ ಶೂಟಿಂಗ್ ನಡೀತಾ ಇದೆ, ಸ್ಪಾಟ್ಗೆ ಹೋಗ್ತಾ ಇದೆ ಅಷ್ಟರಲ್ಲಿ. ಹೌದು, ನೀವಿಬ್ರು ಪ್ರೇಮಿಗಳ? ಹೌದು ಸರ್. ನಿಜವಾದ ಪ್ರೇಮಕ್ಕೆ ಪ್ರೇಮಿಗಳಿಗೆ ಏನೇ ತೊಂದರೆ ಬಂದರೂ ಕೊನೆಗೆ ಪ್ರೇಮ ಶಾಶ್ವತವಾಗಿ ಉಳಿಯುತ್ತೆ, ಪ್ರೇಮಿಗಳನ್ನ ಗೆಲ್ಲಿಸುತ್ತೆ. ಯಾಕಂದ್ರೆ ನಾನು ನಿಮಗಿಂತ ಮುಂಚೆ ಪ್ರೇಮಿಸಿ ಮದುವೆ ಆಗಿರೋನು. ನಾನು ಬರಲ ಸರ್? ಸರ್ ಸರ್, ನಾನು ನಿಮ್ಮ ಅಭಿಮಾನಿ ಸರ್. ನೀವು ಆಕ್ಟ್ ಮಾಡಿರೋ ಒಂದು ಪಿಕ್ಚರ್ ನಾನು ಬಿಡದೆ ನೋಡಿದ್ದೀರಿ ಸರ್. ಸರ್, ನಿಮ್ಮ ಆಕ್ಟಿಂಗ್ ಅಂದ್ರೆ ನಂಗೆ ತುಂಬಾ ಇಷ್ಟ. ಸರ್, ಆಟೋಗ್ರಾಫ್ ಪ್ಲೀಸ್ ಸರ್. ಆಲ್ ರೈಟ್. ಥ್ಯಾಂಕ್ ಯು ಸರ್, ನಮಸ್ತೆ. ಗುಡ್ ಬೈ. ವಾಟ್ ಎ ನೈಸ್ ಪರ್ಸನ್. ದೇವ್ರೆ, ಏಳೇಳು ಜನ್ಮದಲ್ಲೂ ನನ್ನನ್ನು ಪ್ರೀತಮ್ನು ಬೇರೆ ಮಾಡಬೇಡಪ್ಪ. ನಿನಗೆ
ನಿನ್ನ ಅಷ್ಟು ಬೇಗ ನಂಬಾರದು ಅಂತ ಹೇಳಿದ್ರು ನೀನ್ ನನ್ನ ಮಾತನ್ನು ಕೇರೆ ಮಾಡ್ತಿಲ್ವಲ್ಲೇ. ನಿನ್ನ ಮಯೂರಿ, ನೀನು ಅವನ್ನ ಲವ್ ಮಾಡಿದಷ್ಟು ಅವನು ನಿನ್ನನ್ನು ಪ್ರೀತಿಸ್ತಾನ? ನಾಳೆ ಆ ಹುಡುಗನ ಕಡೆಯವ್ರನ್ನ ನಮ್ಮ ಮನೆಗೆ ಕರ್ಕೊಂಬ. ನಮ್ಮ ಅಂತಸ್ತಿಗೆ ಸರಿ ಹೋದ್ರೆ ಅವನಿಗೂ ನಿನಗೂ ಮದುವೆ ಮಾಡಿಸ್ತೀನಿ. ಇದೇನಪ್ಪ ನಿನ್ ಗುಜರಿ ಶೋಕಿ? ಏಯ್, ನಾವ್ ಹೋಗ್ತಿರೋದು ನಿನ್ನ ಶ್ರೀಮಂತ ಅತ್ತೆ ಮನೆಗೆ. ಇಷ್ಟೇ ಅಲ್ಲ, ಇನ್ ಏನೇನೋ ನಾನು ಸೆಟಪ್ ಮಾಡಿದೀನಿ, ತೋರಿಸ್ತೀನಿ ಬಾ ಆಮೇಲೆ ಬಾ. ನಂದು ಎಂಥ ಕೆಟ್ಟ ಜಾತಕ! ಹೋಗಿ ಹೋಗಿ, ನಿನ್ ಮಗನಾಗ ಹುಟ್ಟಿದ್ನಲ್ಲ. ನಾನು ಹೋಗಿ ಮಯೂರಿ ತಾಯಿಗೆ ನಿಜ ಸ್ಥಿತಿ ಹೇಳ್ಬರ್ತೀನಿ. ಹೋಗು ಹೇಳ್ಬ, ಹೋಗು ಹೋಗು. ನಿನಗೆ ತಾಯಿ ಇಲ್ಲದೆ ಕೊರತೆ ಬರಬಾರ್ದು ಅಂತ ನಿನ್ನ ಎತ್ತಿ ಆಡಿಸಿ ನಾನ್ ರಾಗಿ ರೊಟ್ಟಿ ತಿಂದ್ರು ನಿನಗೆ ಒಳ್ಳೆ ಊಟ ಹಾಕಿಸ್ದಲ್ಲ, ಅದಕ್ಕೆ ಇದೇನೋ ಪ್ರತಿಫಲ, ಇದೇನೋ ಪ್ರತಿಫಲ. ನಾನು ಕಂಜೂಸ್ ಆಗಿ ಮೋಸ ಮಾಡಿ ಆಸ್ತಿ ಸಂಪಾದನೆ ಮಾಡಿ ಉಳಿಸಿರೋದ್ ಕಡೋ ಯಾರಿಗೋಸ್ಕರ? ಯಾರಿಗೋಸ್ಕರ? ನಿನಗೋಸ್ಕರ ಕಡೋ. ಸರಿ ಅಳ್ಬೇಡ, ನಡಿ ಹೋಗೋಣ. ಹಲೋ ಮಿಸ್ಟರ್ ಮ್ಯಾಥಿಸ್ ಪೋನಿ, ಐ ಆಮ್ ಸಾಯಿ ಕುಮಾರ್ ಹಿಯರ್. ಓಕೆ, 1 ಕೋಟಿ ರೂಪಾಯಿ ಮೆಟೀರಿಯಲ್ ನ ನಾನು ಕಳಿಸ್ಕೊಡ್ತಾ ಇದ್ದೀನಿ. ಬಟ್ ಯು ಹ್ಯಾವ್ ಟು ಡೆಬಿಟ್ ಮೈ ಅಮೌಂಟ್ ಇನ್ ಸ್ವಿಸ್ ಬ್ಯಾಂಕ್ ಓನ್ಲಿ, 1 ಕ್ರೋರ್ ರುಪೀಸ್. ಓಕೆ. ನೀನೇನಾ ಮಯೂರಿ? ದೊಡ್ಡ ದೊಡ್ಡವ್ರು ಮಾತಾಡ್ತಿರ್ಬೇಕಾರೆ ಮಕ್ಳಿಗೇನ ಕೆಲಸ ಇಲ್ಲಿ? ಹೋಗೋ ಸುತ್ತಾಡ್ಕೊಂಬ ಹೋಗೋ. ನನ್ನ ಕಾರೆ ಕೊಡ್ತಿದ್ದೆ, ಆದ್ರೆ ನೀವಿಬ್ರು ಲವರ್ಸು, ಹಾಯಾಗಿ ಮೋಟರ್ ಬೈಕಲ್ಲಿ ಸುತ್ತಾಡ್ಕೊಂಬ ಹೋಗೋ. ಈಗ ಹೇಳಿ ಸರ್. ನೋಡಿ ಮೇಡಮ್, 1 ಗಂಟೆಗೆ ನಾನು 1 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತೀನಿ. ನಾನೊಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್, 6 ಕೆಮಿಕಲ್ ಫ್ಯಾಕ್ಟ್ರಿ, 4 ಲೆದರ್ ಫ್ಯಾಕ್ಟ್ರಿ, 5 ಶುಗರ್ ಫ್ಯಾಕ್ಟ್ರಿ, 8 ಪೇಪರ್ ಮಿಲ್ಸ್ ಇದೆ. ಐ ಸಿ ಸರ್, ನ್ಯೂಯಾರ್ಕಿಂದ ಫೋನ್, ರಮಣಿಯವ್ರ ಲೈನಲ್ಲಿ ಇದ್ದಾರೆ ಸರ್. ಹಲೋ ಹಲೋ, ಹೂ ಇಸ್ ಸ್ಪೀಕಿಂಗ್? ರಮಣಿ, ರಮಣಿ ಫ್ರಮ್ ಶಾವೇಲಿಸ್ ಹ್ಯೂಮನ್ ಲೆದರ್ಸ್. ಓಕೆ ಓಕೆ, ಏನು ಮೆಟೀರಿಯಲ್ ಬೇಕಾಗಿತ್ತಾ? ದಟ್ ಟು ದಿಸ್ ಮಂತ್, ಸಾರಿ ಇಂಪಾಸಿಬಲ್, ಇನ್ನು 2 ವರ್ಷ ಆಗೋದಿಲ್ಲ. ಓಕೆ ನೋಡಿ, ಹಾಲಿವುಡ್ ನಿಂದ ನನಗೊಂದು ಫೋನ್ ಬರೋದಿದೆ, ಬಟ್ ನನಗೆ ಡಿಸ್ಟರ್ಬ್ ಮಾಡಬೇಡಿ. ಓಕೆ ಓಕೆ. ನೋಡಿ ಮೇಡಮ್, ಲಾಸ್ಟ್ ಬಂತು ಮೈಕೆಲ್ ಜಾಕ್ಸನ್ ಕಜಿನ್ ಸಿಸ್ಟರು ನಮ್ಮ ಸಂಬಂಧ ಬೆಳೆಸ್ಕೊಳ್ಬೇಕಂತ ಬಹಳ ಫೋರ್ಸ್ ಮಾಡಿದ್ರು. ನಾನು ಅದಕ್ಕೆ ಒಪ್ಕೊಳ್ಳಿಲ್ಲ. ನನ್ನ ಮಗ ನಿಮ್ಮ ಹುಡುಗಿನ ಲವ್ ಮಾಡ್ತಿದ್ದಾನೆ, ನನ್ನ ಸ್ಟ್ಯಾಂಡರ್ಡ್ಗಿಂತ ನಿಮ್ಮ ಸ್ಟ್ಯಾಂಡರ್ಡ್ಲು. ಆಮೇಲೆ ನೀವು ನೋಡೋದಕ್ಕೆ ಬಹಳ ಒಳ್ಳೆಯವ್ರ ಥರ ಕಾಣ್ತೀರಾ, ಅದಕ್ಕೆ ನನ್ನ ಆಂಬಿಷನ್ನ ಸ್ಯಾಕ್ರಿಫೈಸ್ ಮಾಡಿಕೊಂಡು ಈ ಸಂಬಂಧನ ಒಪ್ಕೊಂಡಿರೋದು. ನೋಡಿ ಮೇಡಮ್, ನನಗೆ ಟೈಮ್ ಇಲ್ಲ, ಆದಷ್ಟು ಬೇಗನೆ ಮದುವೆ ಮುಗಿಸ್ಬಿಡಿ. ನಾನು ಫಾರಿನ್ಗೆ ಹೋದರೆ ಬರೋದು 8 ತಿಂಗಳಾಗತ್ತೆ. ನಿಶ್ಚಿತಾರ್ಥನ ನಾಡಿದ್ದೆ ಇಟ್ಕೊಬಿಡಿ ನಿಮ್ಮನೇಲಿ, ಸಿಂಪಲ್ ಆಗಿ. ಐ ಡೋಂಟ್ ಹ್ಯಾವ್ ಎನಿ ಅಬ್ಜೆಕ್ಷನ್. ಇಂದೆಷ್ಟಪ್ಪ? ಕಾಂಟೆ ಸಕ್ಕರ್ಗೆ 2000 ರೂಪಾಯಿ. 2000 ರೂಪಾಯಿ ಒಂದು ದಿವಸಕ್ಕೆ? ಅದೇ ಕಮ್ಮಿ ಕೊಡ್ರಿ. ಹೋಗು ನಿಂದಪ್ಪ. ನಾನು ಮಾರ್ತೀವಿ ಅನ್ಗೆ 1000 ರೂಪಾಯಿ.
ಒಂದ್ ಸಾವಿರ ರೂಪಾಯಿ ಒಂದ್ ದಿವಸಕ್ಕೆ ಕಡಿಮೆ ಮಾಡ್ಕೊಳ್ಳಿ. ಬಾಡಿ ಗಾರ್ಡ್ ಲೇಡಿ ಸೆಕ್ರೆಟರಿಗೆ ತಲಾ 400 ರೂಪಾಯಿ. 400 ರೂಪಾಯಿ ಬಾಡಿ ಗಾರ್ಡ್ಸ್ ಗೆ ಕೊಡ್ರಿ. ಇಲ್ಲಿ ಕಾರ್ಡ್ಲೆಸ್ ಫೋನ್ ಎಲ್ಲ ಸರಿ ಹೋಯ್ತು. ಅಯ್ಯೋ ಇಷ್ಟ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದೆಲ್ಲ ಹೊರಟೋದಲ್ಲಪ್ಪ, ಏನ್ ಮಾಡೋದು? ಇದನ್ನೆಲ್ಲ ನನ್ನ ಮಗನ ಕೊಂಡಿಗೆ ಬರೆದು ಬಿಡ್ತೀನಿ. ಗುಡ್ ಲಕ್ ಪ್ರೀತಮ್. ಥ್ಯಾಂಕ್ ಯು. ನಿಮ್ಮಿಬ್ಬರ ಜೀವನದ ಸ್ಟೇಷನ್ ಅಲ್ಲಿ ಪ್ರೇಮದ ಟ್ರೈನ್ ಬಂದು ನಿಂತಾಯ್ತು. ಗುರು, ನಿನ್ನ ನಿಶ್ಚಿತಾರ್ಥ ದಿವಸ ಡಿಫ್ರೆಂಟ್ ಗೆಸ್ಟ್ ಗಳನ್ನ ಕರೆಸಿ ಡಿಫ್ರೆಂಟ್ ಆಗಿ ಮುಂದಿನ ನಾನು ಹೇಳ್ತೀನಿ, ಡಿಫ್ರೆಂಟ್ ಆಗಿ ಸೆಲೆಬ್ರೇಟ್ ಮಾಡೋಣ. ಬರ್ದು ಕೈ ಸುಸ್ತಾಗ್ಬಿಟ್ಟಿದೆ ಗುರು, ಒಂದ್ ಎಲೆಕ್ಟ್ರಿಕ್ ಬಿಲ್ ತಂದ್ಕೊಡಿ ಗುರು, ಫ್ರೀಯಾಗಿ ಹೊಡಿತೀನಿ. ಏನಂತೀರಾ? ನನ್ನ ಮಗನೇ ಕೆತ್ತಡ ನಡಿಯ ಎಲೆಕ್ಟ್ರಿಕ್ ಬಿಲ್ ಅಂತೀನಿ. 1947 ಇಟ್ಕೊ ಮುಟ್ಟು ಏನು ಆಟ. ಒಂದು ಗಂಟೆಗೆ 1 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತೀನಿ. 6 ಕೆಮಿಕಲ್ ಫ್ಯಾಕ್ಟ್ರಿ, 4 ಲೆದರ್ ಫ್ಯಾಕ್ಟ್ರಿ, 5 ಶುಗರ್ ಫ್ಯಾಕ್ಟ್ರಿ, 8 ಪೇಪರ್ ಮಿಲ್ಸ್ ಇದೆ. ಏನ್ ಮೋಸ್ಕರ? ನಿನಗೆ ಮೈಕಲ್ ಜಾಕ್ಸನ್ ಕಸಿನ್ಸ್ ಎಷ್ಟು ಸಂಬಂಧ ಕೇಳ್ತಿದ್ದಾಳ? ಬಾ, ನಿಂಗ್ ನಾನು ಬುದ್ಧಿ ಕಲಿಸ್ತೀನಿ. ಮಗನೇ ಬರ್ ಸ್ವಲ್ಪ ಇರಿ ಅಂಕಲ್, ಯಾಕೆ ಹಿಂಗ್ ಅವಸರ ಮಾಡ್ತಾ ಇದ್ದೀರಾ? ತಡ್ಕೊಳ್ಳಿ, ಇವತ್ತಿನ ನಮ್ಮ ಈ ಕಾರ್ಯಕ್ರಮಕ್ಕೆ ಯಾರ್ಯಾರು ಬರ್ತಾ ಇದ್ದಾರೆ ಗೊತ್ತಾ? ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್, ಸಾಹಸ ಸಿಂಹ ವಿಷ್ಣುವರ್ಧನ್, ಕ್ರೇಜಿ ಸ್ಟಾರ್ ರವಿಚಂದ್ರನ್, ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್, ನಂಜುಂಡಿ ಖ್ಯಾತಿ ರಾಘವೇಂದ್ರ ರಾಜ್ಕುಮಾರ್ ಬರ್ತಾ ಇದ್ದಾರೆ. ಏನಾಯ್ತು ಅಂಕಲ್? ಅಂಕಲ್ ಹೇಳಿ, ಅಂಕಲ್ ಹೇಳಿ, ಎದ್ರಿ ಎದ್ರಿ. ಅಲ್ಲೋಡಿ ಬಂದೇ ಬಿಟ್ರು. ಅಂಕಲ್ ಇಲ್ಲಿ ನೋಡಿ ಯಾರು ಬಂದಿದ್ದಾರೆ ನೋಡ್ಕೋತೀರಿ? ಅನಯನೆಯ ಬಾರೋ ಸಮಯ ಮಾಡಿಲ್ಲ ಗೇರೋ, ಬರೋಣ ಬರೋಣ ಬನ್ನಿ. ಈಗ ಬಂದವರೆಲ್ಲ ಒರಿಜಿನಲ್ ಅಲ್ಲ, ಅವರಾಗೆ ಇರೋ ಅವರ ಅಭಿಮಾನಿಗಳು. ಇಲ್ಲಿ ನೆರೆದಿರೋ ನಾವೆಲ್ಲ ಪ್ರೀತಮ್ ಮತ್ತು ಮಯೂರಿ ಅವರ ನಿಶ್ಚಿತಾರ್ಥನ ಅಂತಾಕ್ಷರಿ ಸ್ಪರ್ಧೆಯಿಂದ ಶುಭ ಕೋರೋಣ. ಮೊದಲನೇದಾಗಿ ಪ್ರೀತಮ್ ನಿಂದ ಸ್ಪರ್ಧೆ ಪ್ರಾರಂಭ. ರೆಡಿ?
ವಾಟ್ ಈಸ್ ದಿಸ್? ಎಂಗೇಜ್ಮೆಂಟ್ ಬೇರೆ ನಡೀತಾ ಇಲ್ಲ, ಟೈಮ್ ಬೇರೆ ಮೀರ್ ಹೋಗ್ತಾ ಇದೆ. ಟೈಮ್ ಇನ್ನು ಮೀರ್ ಹೋಗಿಲ್ಲ ಮಿಸ್ಟರ್ ಸಾಯಿ ಕುಮಾರ್, ನಿಮ್ ಟೈಮು ಈಗ ಬರ್ತಾ ಇದೆ. ಲೇಡೀಸ್ ಅಂಡ್ ಜೆಂಟಲ್ಮನ್, ನಿಮ್ಮ ಮುಂದೆ ನಿಂತಿರೋ ಈ ಬಿಗ್ ಬಿಸ್ನೆಸ್ ಮ್ಯಾನ್ಗೆ ಸಿಕ್ಕಾಪಟ್ಟೆ ಆಸ್ತಿ ಇದೆ. 4 ಲೆದರ್ ಫ್ಯಾಕ್ಟರಿ, 5 ಶುಗರ್ ಫ್ಯಾಕ್ಟರಿ, 6 ಕೆಮಿಕಲ್ಸ್ ಫ್ಯಾಕ್ಟರಿ, 8 ಪೇಪರ್ ಮಿಲ್ಸ್, ಎಲ್ಲಾ ಇದೆ. 1 ಗಂಟೆಗೆ ಇವರು 1 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಾರೆ. ಇಂಥ ಮಹಾನುಭಾವರು ನನ್ನ ಬೀಗರಾಗೋಕ್ ಬಂದಿರೋದು ನನ್ನ ಯಾವುದೋ ಜನ್ಮದ ಪುಣ್ಯ. ಈ ಮಹಾ ವ್ಯಕ್ತಿನ ನಿಮ್ಮೆಲ್ಲರ ಮುಂದೆ ಗೌರವಿಸಬೇಕಾಗಿರೋದು ನನ್ನ ಆದ್ಯ ಕರ್ತವ್ಯ. ನಮ್ಮ ಶ್ರೀಮಂತಕ್ಕೆ ನೋಡಿ ನಮ್ಮ ಮೋಸ ಮಾಡೋಕ್ ಬಂದಿರೋ ಮೋಸ್ಕಾರ. ಹೌದು ಮೇಡಮ್, ನಾನು ಬದುಕಿರೋವರೆಗೂ ನನ್ನ ಮಗನ ಜೊತೆಯಲ್ಲಿ ಇವಳು ಮದುವೆ ನಡೆಯಕ್ಕೆ ನಾನು ಬಿಡಲ್ಲ. ಹುಚ್ಚು ಬಾಯಿ, ಈ ಜನ್ಮದಲ್ಲಿ ಮಯೂರೇನ ನನ್ನ ಸೊಸೆ ಮಾಡ್ಕೊಳ್ಳೋದಿಲ್ಲ. ಹ, ಇದರಲ್ಲಿ ನನ್ನ ಮಯೂರ್ ಇದೆ ಏನ್ ತಪ್ಪಿದೆ? ನೀನ್ ಮಾಡಿದ ತಪ್ಪಿಗೆ ಯೋಗ್ಯತೆ ಮೀರಿ ಹೇಳಿದ ಸುಳ್ಳಿಗೆ ನನ್ನ ಪ್ರೇಮನ ಯಾಕೆ ಬಲಿ ಕೊಡ್ಲಿ? ನನ್ನ ಮಯೂರಿನ ಈ ಜನ್ಮದಲ್ಲಿ ನಿನ್ನಿಂದಲ್ಲ ಆ ದೇವರಿಂದ ದೂರ ಮಾಡಕ್ ಸಾಧ್ಯ ಇಲ್ಲ. ಇಟ್ಸ್ ಮೈ ಚಾಲೆಂಜ್, 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 ಇಟ್ಸ್ ಮೈ ಚಾಲೆಂಜ್. ಹಲೋ ಮಯೂರಿ, ನಾನು ಪ್ರೀತಾ ಮಾತಾಡ್ತಿರೋದು. ಲೋ, ಮಾತಾಡ್ತಿರೋದು ಮಯೂರಿ ಅಲ್ಲ ಕಣೋ, ನಾನು. ಇಡೋ ಫೋನ್ನ. ಮುಂಚೆ ಲವ್ ಸ್ಟೋರಿಗಳನ್ನ ಓದಿ ಲವ್ ಸಿನಿಮಾಗಳನ್ನ ನೋಡಿ ಮೋಸ ಹೋಗಿರೋಳು ನಾನು. ಇವೆಲ್ಲ ಓಬಿರಾಯನ್ ಕಾಲದ ಸಿನಿಮಾ ಸೀನ್ಗಳು. ತಾಕತ್ತಿದ್ರೆ ಹೊಸ ಲವ್ ಸೀನ್ ಕ್ರಿಯೇಟ್ ಮಾಡು. ಬಂದ್ಬಿಟ್ಟ ಲವ್ ಮಾಡಕ್ಕೆ ನಡಿಯ, ಒಳಗೆ ನಡಿಯೇ, ಗೆಟ್ ಔಟ್. ಹೆದರ್ಬೇಡ ಮಯೂರಿ, ನಮ್ಮಿಬ್ಬರು ಪ್ರೀತಿಗೆ ಊರೇ ಎದುರಾದ್ರು ಯಾರೇ ಅಡ್ಡ ಬಂದ್ರು ನಾವ್ ಕ್ಯಾರ್ ಮಾಡೋದ್ ಬೇಡ. ನಿರ್ಮಲವಾದ ಪ್ರೀತಿ ಪ್ರೇಮಕ್ಕೆ ಈ ಜಗತ್ತು ಜನ ಆವತ್ತಿಂದ್ಲೂ ಎದುರಾಗ್ತಾನೇ ಇದ್ದಾರೆ. ಆದ್ರೆ ನಾವು ಪ್ರೀತಿ ಪ್ರೇಮನೇ ದೊಡ್ಡದು ಅಂತ ಈ ಜಗತ್ತಿಗೆ ತೋರಿಸ್ಕೊಡೋಣ. ಪ್ರಪಂಚದ ಯಾವುದೇ ಶಕ್ತಿನೂ ನಮ್ಮನ್ನ ಅಗಲ್ಸಕ್ಕಾಗಲ್ಲ ಮಯೂರಿ. ಎಸ್, ಮಯೂರಿ ಟಿಫನ್ ಮಾಡ್ಕೊಂಡು ಹೋಗೆ. ನನಗೆ ಟಿಫನ್ನು ಬೇಡ, ಏನು ಬೇಡ. ಆಯಾ, ನನ್ನ ಬೆಡ್ರೂಮ್ ಕಡೆ ಯಾರು ಹೋಗಬಾರ್ದು. Thank you.
ನಮ್ಮಿಬ್ಬರು ಪ್ರೀತಿಗೆ ಊರೇ ಎದುರಾದ್ರು ಯಾರೇ ಅಡ್ಡ ಬಂದ್ರು ನಾವ್ ಕೇರ್ ಮಾಡೋದ್ ಬೇಡ. ನಿರ್ಮಲವಾದ ಪ್ರೀತಿ ಪ್ರೇಮಕ್ಕೆ ಈ ಜಗತ್ತು ಜನ ಆವತ್ತಿಂದಲೂ ಎದುರಾಗ್ತಾನೆ ಇದ್ದಾರೆ.
ನಿಂತ್ಕೊಳ್ಳೆ, ಇನ್ಮೇಲೆ ನನ್ನ ಪರ್ಮಿಷನ್ ಇಲ್ಲದೆ ಎಲ್ಲೂ ಹೋಗ್ಕೊಡ್ದು. ಇವತ್ತಿನಿಂದ ನಾನೇ ನಿನ್ನ ಕಾಲೇಜ್ಗೆ ಡ್ರಾಪ್ ಮಾಡ್ತೀನಿ. ಬಾ. ಗಂಡಸರ ಕಂಡ್ರೆ ಆಗ್ದೆ ಸಪರೇಟ್ ಆಗಿರೋ ನೀನು ನನ್ನ ಮನೆ ಕರಿತಾ ಇದೀಯಾ? ನಮ್ಮ ಮನೇಲಿ ಒಂದ್ ಕುರಿ ಕೊಬ್ಬಿದೆ ಕಣೋ, ಅದ್ರ ಕೊಬ್ಬನ ಕರಗಿಸ್ಬೇಕು. ಯಾರು? ಮಯೂರಿನಾ? ವೆರಿ ಗುಡ್, ನಾನು ತುಂಬಾ ದಿವಸದಿಂದ ಕಾಯ್ತಾ ಇದ್ದೆ. ನಡಿಯಕ್ಕ ಈಗಲೇ ನಾನು ಬರ್ತೀನಿ. ಜೀವನದಾಗೆ ಎಷ್ಟೋ ಜನ ಕಚ್ಚೆ ಹಾಕಿದೀನಿ ಕಣವ, ಈ ರೀತಿ ಎದೆ ಮೇಲೆ ಆಗ್ತಿರೋದು ಇದೇ ಮೊದ್ಲು. ಅದೇ ಕಣಜಿ, ನನ್ನ ಲವ್ ಸ್ಪೆಷಾಲಿಟಿ. ನಾನು ಪ್ರೀತಿ ಮಾಡಿದೆ ಕಣವ, ನಿನ್ ತರ ಮಾಡಲಿಲ್ಲ. ಪ್ರೇಮದ ಕೆಚ್ಚಲ್ಲಿ ಅಚ್ಚೆಯ ಚುಚ್ಚಿರಲು ಅಚ್ಚೆಯ ಹೆಸರೊಂದೇ ಕೆಚ್ಚೆದೆಯ ತುಂಬಿರಲು ಬೆಚ್ಚನೆಯ ಪ್ರಿಯನೆದೆಗೆ ನೆಚ್ಚಿನ ಗಿಣಿಯಾಗು ಅಮರವಾಗಲಿ ಹೆಣ್ಣೆ ಈ ನಿನ್ನ ಪ್ರೇಮ. ಗೋಡೆ ಮೇಲಿದ್ದ ಪ್ರೀತಮ್ ಫೋಟೋಗಳನ್ನೆಲ್ಲ ಕಿತ್ ಹಾಕಿದೆಯಲ್ಲ, ಈಗೇನ್ ಮಾಡ್ತೀಯ? ಓ, ಏನ್ ಭಾವ ಇದ್ದಕ್ಕಿದ್ದಾಗ ಬಂದ್ಬಿಟ್ರಲ್ಲ. ಏನಿಲ್ಲ ಭಾವ, ನನ್ ಮಗಳು ಶ್ಯಾಮಲಾ ದೊಡ್ಡವಳಾಗಿ ಆಗ್ಲೇ ಒಂದು ವರ್ಷ ಆಯ್ತು. ಅವಳಿಗೆ ಸೋದರ ಮಾವ ಅಂತ ಇರೋದು ನೀ ಒಬ್ನೇ ತಾನೆ. ಹೊಸ ಬಟ್ಟೆ ತೆಕ್ಕೊಟ್ಟು ಹೂಹಾರ ಹಾಕಿ ಋತುಮತಿ ಶಾಸ್ತ್ರನ ನಿನ್ ಮಗ ತಾನೇ ಮುಗಿಸ್ಕೊಡ್ಬೇಕಾಗಿರೋದು. ನಾನು ಒಂದು ವರ್ಷದಿಂದ ಕಾಗದ ಬರೀತಾನೆ ಇದ್ದೀನಿ, ನಿನ್ನಿಂದ ಜವಾಬೇ ಇಲ್ವಲ್ಲ ಭಾವ. ಏನು ಮಾಡ್ಲಿ, ಈ ಜನಗಳ ಮಾತನ್ನ ನನ್ನ ಕೈಯಿಂದ ತಡ್ಕೊಳಕ್ಕಾಗಲ್ಲ ಭಾವ. ಅದಕ್ಕೆ ಆಸ್ಪತ್ರೆಯಲ್ಲಿದ್ರೂ ನೀನು ಮಾತಾಡಿಸ್ಕೊಂಡು ನಿನ್ನು ನಿನ್ನ ಮಗನ್ನು ಕರ್ಕೊಂಡು ಹೋಗೋಣ ಅಂತ ಬಂದೆ ಭಾವ. ಹೋಗಿ ಭಾವ, ಶಾಸ್ತ್ರ ಅಂತ ಶಾಸ್ತ್ರ, ನಾನು ಬರೋಕ್ಕಾಗಲ್ಲ. ಟೈಮು ವೇಸ್ಟು, ದುಡ್ಡು ವೇಸ್ಟು. ಹಾಂ, ಹಾಗನ್ಬೇಡಿ ಭಾವ. ಶ್ಯಾಮಲಂಗೆ ಅವಳ ಮಾವ ಹಾರ ಹಾಕಲೇಬೇಕು. 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 ಊರಿನ ಜನ ಎಲ್ಲ ತುಂಬ ಆಡ್ಕೋತಾರೆ. ಹಾ, ಬೇಕಾದ್ರೆ ನಾನೇ ನಿಮ್ಮಿಬ್ಬರಿಗೂ ಚಾರ್ಜ್ ಕೊಡ್ತೀನಿ. ಶ್ಯಾಮಲಂಗೆ ಅವಳ ಮಾವ ಹಾರ ಹಾಕಲೇಬೇಕು. ಶ್ಯಾಮಲಂಗೆ ಅವಳ ಮಾವ ಹಾರ. ಬಾ, ಎಲ್ಲಿ ಹೋಗ್ತಿದ್ದ? ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ತಗೊಳ್ಳಿ, ಪರವಾಗಿಲ್ಲ ಬಾವಾ, ತಗೊಳ್ಳಿ, ಪರವಾಗಿಲ್ಲ. ನೋಡಿ ಬಾವಾ, ನಿಮ್ ಹೆಂಡತಿ ನನಗೇನ್ ದೂರದವಳ, ನನ್ನ ಸ್ವಂತ ಒಡ ಹುಟ್ಟ ತಂಗಿ. ಅಂತದ್ರಲ್ಲಿ ನೀವು ನನಗೆ ಚಾರ್ಜ್ ಕೊಟ್ಟು ಕರ್ಕೊಂಡು ಹೋಗ್ಬೇಕಾ? ಹೌದು ಬಾವಾ. ನಿಮಗೆ ಎಷ್ಟಿದೆ ಆಸ್ತಿ? ಹೊಲ, ತೋಟ, ಮನೆ ಎಲ್ಲ ಒಂದು 10 ಲಕ್ಷ ಇರ್ಬೋದು ಭಾವ. ಅಲ್ಲ ಬಾವಾ, ಋತುಮತಿ ಶಾಸ್ತ್ರನ ಹಳ್ಳಿಯಲ್ಲಿ ಯಾಕೆ ಮಾಡ್ತಿದ್ದೀರಾ? ನೆಂಟ್ರೆಷ್ಟ್ರು ನಿಮ್ಮಗಳು ಇಲ್ಲಿಗೆ ಬಂದ್ರೆ ನನ್ನ ಖರ್ಚಿನಲ್ಲಿ ನಾಳೆನೆ ಮಾಡ್ತೀನಿ. ನಾಳೆನಾ ಭಾವ? ನಾಳೆ ನನ್ನ ಆಪರೇಷನ್ ಇದೆಯಲ್ಲ. ನೀವು ಅಲ್ಲೇ ಇದ್ದು ಆಪರೇಷನ್ ಮಾಡಿಸ್ಕೊಳ್ಳಿ, ನನ್ನ ತಂಗಿನ ಶ್ಯಾಮ್ಲನ್ನು ಕಳಿಸ್ಕೊಡಿ. ಅಲ್ಲ ಭಾವ, ಅದು ಈ 5,000 ರೂಪಾಯಿ ಇಟ್ಕೊಳ್ಳಿ, ಇಟ್ಕೊಳ್ಳಿ, ತಗೊಳ್ಳಿ. ನೋಡಿ, 5,000 ರೂಪಾಯಿ ಇಟ್ಕೊಂಡು ನೆಂಟ್ರೆಸ್ಟ್ ಎಲ್ಲ ಕಳಿಸ್ಕೊಡಿ, ಇಟ್ಕೊಳ್ಳಿ, ಪರವಾಗಿಲ್ಲ. ಆಯ್ತು ಭಾವ, ನಮಸ್ಕಾರ. ಏನೋ ನನ್ನ ಮಗನೇ ಪ್ರೀತಮ್, ನನ್ನ ಮೇಲೆ ಚಾಲೆಂಜ್ ಮಾಡ್ತೀಯ? ಮಯೂರಿ ಅವ್ರ ತಾತನ ಪ್ರಾಣ ಈಗ್ಲೋ ಆಗ್ಲೋ ಅಂತ ಬಿಲಿ 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 ಅಂತ ಒದ್ದಾಡ್ತಿದೆ ಸರ್. ಮಯೂರಿ ಬಂದು ನೀರ್ ಬಿಡೋವರೆಗೂ ಅವ್ರ ಪ್ರಾಣ ಹೋಗೋದಿಲ್ಲ ಸರ್. ದಯವಿಟ್ಟು ಅವಳನ್ನ ಕಳಿಸ್ಕೊಡಿ ಸರ್.
ನೋಣ, ಅವ್ರ ಮದರ್ ಪರ್ಮಿಷನ್ ಇಲ್ಲದೆ ಕಳ್ಸಕ್ ಆಗೋದಿಲ್ಲ ಸರ್. ಅವ್ರ ತಾತನ ಪ್ರಾಣ ಗುಡ್ಡದ ಮೇಲೆ ನಿಂತ್ಕೊಂಡು ಕಾಯ್ತಾ ಇದೆ ಸರ್. ದಯವಿಟ್ಟು ಮಯೂರನ್ ಕಳ್ಸಿಕೊಡಿ ಸರ್. ನಮ್ ತಾತನ್ ಕಂಡ್ರೆ ನನ್ ಪ್ರಾಣ ಸರ್. ನಾನು ಹೋಗ್ತೀನಿ ಸರ್. ಸಾರಿ ಸರ್. ಥ್ಯಾಂಕ್ ಯು ಸರ್. ಯಾರ ನಾಟಿ ಮಾಡ್ ಬರ್ಲ. ಪ್ರೀತಂ ನಡೆಯುತ್ತೆ ಅಂತ ಗೊತ್ತಾಗಿದ್ದಿದ್ರೆ ಹೊಟ್ಟೆ ಒರೆಸ್ಬೇಡವೋ. ಅಬ್ಬ ಬಿಟ್ನಪ್ಪ. ಹೌದು ಪ್ರೀತಂ, ಆ ರೋಗ್ ಮಹೇಶನ ಏನೋ ಪ್ಲಾನ್ ಮಾಡಿ ನಮ್ಮಮ್ಮ ಮನೆ ಕರೆಸಿದಾಳೆ. ಹೌದು ಮಯೂರಿ, ಎಂಜಲ್ ಕೈಯಲ್ಲಿ ಕಾಗೇನ್ ಕೂಡ ಓಡಿಸದೇ ಇರೋ ನಮ್ಮಪ್ಪ ನಮ್ಮ ಮಾವನ ಜೊತೆ ಸೇರಿ ಏನೋ ಕಸರತ್ ಮಾಡ್ತಾ ಇದ್ದಾನೆ. ಅವನ್ ಸ್ವಂತ ಖರ್ಚಿನಿಂದ ನಮ್ಮ ಅತ್ತೆ ಮಗಳ ಋತುಮತಿ ಶಾಸ್ತ್ರ ಇಟ್ಕೊಂಡಿದ್ದಾನೆ. ಇಲ್ಲೋ ಪ್ರೀತಂ, ನಿಮ್ಮಪ್ಪನೂ ಇವ್ರ ಅಮ್ಮನೂ ಸೇರ್ಕೊಂಡು ಏನೋ ಫಿಟ್ಟಿಂಗ್ ಇಡ್ತಾ ಇದ್ದಾರೆ ಅಂತ ನನಗೆ ಡೌಟು ಕಣ. ಮಯೂರಿ, ನಾಳೆ ಬೆಳಗ್ಗೆ 5 ಗಂಟೆಗೆ ಫಂಕ್ಷನ್. ನೀನ್ ಹೇಗಾದ್ರೂ ಮಾಡಿ ನಿಮ್ ತಾಯಿನ ಆ ಫಂಕ್ಷನ್ಗೆ ಕರ್ಕೊಂಡ್ ಬರ್ಬೇಕು. ಅಲ್ಲಿ ನಮ್ ನೆಂಟ್ರಿಷ್ಟೆಲ್ಲ ಬಂದಿರ್ತಾರೆ, ಅವ್ರ ಮುಂದೆನೆ ನಿನ್ ಕುತ್ತಿಗೆಗೆ ತಾಳಿ ಕಟ್ತೀನಿ. ಪ್ರೀತಾಮ್, ನೀನು ಮಯೂರ ಜೊತೆಲಿ ಮದುವೆ ಆಗ್ತಿದ್ಯಾ? ನಾಳೆ ನೀನು ಶ್ಯಾಮ್ಲನ್ ಕತ್ತಿಗೆ ಹಾಕ್ತಿರೋ ಹಾರದಲ್ಲಿ ನಿನ್ನ ಭವಿಷ್ಯನ ಫಿಕ್ಸ್ ಮಾಡ್ತಾ ಇದ್ದೀನಿ ನನ್ನ ಮಗನೇ. ನಿಮ್ಗಿಂತ ಮೊದ್ಲು ಅವನ ಹೆಂಡತಿ ಆಗಿದ್ದವಳು, ಮೋಸ ಮಾಡಿ ನನ್ನ ಮದ್ವೆ ಮಾಡ್ಕೊಂಡ, ಇದನ್ ನನ್ ಕೈ ಕೊಟ್ಟು ಓಡೋದ, ಈಗ ನಿಮ್ಗೂ ಮೋಸ ಮಾಡ್ತಿದ್ದಾನೆ. ಇನ್ನು ಎಷ್ಟು ಜನ ಹೆಣ್ಮಕ್ಳು ಹಾಳು ಮಾಡ್ಬೇಕು ಅಂತ ಅಯ್ಯ ನೀಚ. ಏಯ್ ಯಾರೇ ನೀನು, ಯಾರೇ ನೀನು, ಈಗಕ್ಕೆ ಬಂದೆ? ನೀನ್ ಯಾರಂತ ನನ್ ಗೊತ್ತೇ ಇಲ್ಲ. ಹೋಗೆ ಇಲ್ಲಿಂದ, ಗೆಟ್ ಔಟ್. ನಾನ್ ಯಾರು ಅಂತ
ಗೊತ್ತಿಲ್ಲ, ಆದ್ರೆ ಈ ಮಗು ಯಾರ್ದು ಅಂತ ಗೊತ್ತಿಲ್ವಾ? ಈ ಮಗು ಯಾರು ಬಿಟ್ಟಿದೆ ಅಂತ ಯಾವನ್ಗೆ ಗೊತ್ತು? ಯಾವನ್ಗೆ ಗೊತ್ತು? ಈ ಮಗು ಬದುಕಿದ್ರೆ ತಾನೆ. ಮಮ್ಮಿ, ನಾನ್ ನಿನ್ ಹೊಟ್ಟೆಲ್ ಹುಟ್ಟತಾ ಇದ್ರು ನಿನ್ ಮಗಳಿಗಿಂತ, ನಿನ್ನ ಮಗಳಿಗಿಂತ ನನ್ನನ್ನು ಹೆಚ್ಚಾಗಿ ನೋಡ್ಕೊಂಡೆ. ನನಗೋಸ್ಕರ ನಿನ್ ಸ್ವಂತ ತಮ್ಮನೇ ಸಾಯಿಸ್ದೆ. ನಾನು ನಿನ್ನನ್ನು ನೋಯಿಸಿದ್ರು, ನಿನ್ನನ್ನು ಕಾಪಾಡಿದೆ ಮಮ್ಮಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಮಮ್ಮಿ, ನನ್ನ ಕ್ಷಮಿಸು. ತಂಗಿ ಮೇಳ ಕುತ್ತಿಗೆಗೆ ನನ್ನ ಮಗ ಮಾಲೆ ಹಾಕೋತೋಡ, ಗಟ್ಟಿ ಮೇಳ ಬಾರಿಸ್ಬೇಕಯ್ಯ. ಗೊತ್ತಾಯ್ತಾ? ಹೋಗ್ರಿ, ನಾವು ಬಂದಿರೋದು ಗಟ್ಟಿ ಮೇಳ ಬಾರಿಸಕ್ಕಲ್ಲ, ಋತುಮಾದ ಶಾಸ್ತ್ರಕ್ಕೆ ನಾವು ಬಂದಿರೋದು. ಈಗ ಈಗ ಬಾರಿಸ್ತಿ. ಹೋ, ಕಂಜು ಸನ್ ಮಗನಪ್ಪ, ಬಾರಿಸೋಣ. ನನ್ನ ಮಗನೇ, ನೀನ್ ಹಾಕಿರೋ ಹಾಡದಲ್ಲಿ ಏನಿದೆ ನೋಡೋ. ಸರಿ ಅಂತ
ಕೆಲಸ ಮಾಡಿಬಿಟ್ಟು ಆ ಹಾರದಲ್ಲಿ ತಾಳಿನ ಗುಟ್ಟಾಗಿ ಇಟ್ಟಿದ್ದೆ, ಅದು ಇವಳಿಗೆ ಹಾಕ್ದೆ ಮಯೂರಿಗೆ ಹಾಕ್ಬಿಟ್ಟೆಲ್ಲ. ನೋಡಿದ್ಯಪ್ಪ ತಮಾಷೆನ, ನೀನು ಒಂದು ಬಯಸಿದ್ರೆ ಆ ದೈವಾನೇ ಒಂದು ಬಯಸ, ಹಾರ ಎಲ್ಲಿಗೆ ಸೇರ್ಬೇಕು ಅಲ್ಲಿಗೆ. ಮಗಳೇ, ನಾನು ಬದುಕಿರೋವರೆಗೂ ಆ ಮಯೂರಿನ ಮದುವೆ ಆಗಕ್ಕೆ ಬಿಡಲ್ಲ. ನಾನು ಬದುಕಿರೋವರೆಗೂ ನೀ ನನ್ನ ಸೊಸೆ ಆಗಕ್ಕೆ ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಅಣ್ಣ ಬೇಡಣ್ಣ, ಆ ತಾಳಿನ ಕೇಳೋ ಹಕ್ಕು ಯಾರಿಗೂ ಇಲ್ಲ ಅಣ್ಣ. ಒಂದು ಸಾರಿ ಹೆಣ್ಣಿನ ಕುತ್ತಿಗೆ ಬಿದ್ದ ತಾಳಿನ ಅವಳು ಬದುಕಿರೋ ತನಕ ತೆಗಿಬಾರ್ದಣ್ಣ. ನಿನ್ ಕೈ ಮುಗಿತೀನಿ ಬೇಡಣ್ಣ. ಇಲ್ಲ ನೀನಲ್ಲ, ಆ ಬ್ರಹ್ಮ ಹೇಳಿದ್ರು ನಾ ಕೇಳಲ್ಲ. ಸರ್, ನಾನು ಮಾಡಿದ ತಪ್ಪಾಯ್ತು, ನಾನು ನಿಮಗೆ ಮಾಡಿದ ಅವಮಾನನ ಮರ್ತ್ಬಿಡಿ. ಇನ್ ಮುಂದೆ ಮಯೂರಿಗೂ ನನ್ನ ಆಸ್ತಿಗೆಲ್ಲ ನೀವೇ ದಿಕ್ಕು. ನಾವು ಮಾಡಿದ ತಪ್ಪಿಗೆ ಈ ಎಳೆಯ ಹೃದಯಗಳಿಗೆ ಯಾಕೆ ಶಿಕ್ಷೆ ಕೊಡ್ತೀರ? ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ನಿಮ್ಮ ಕೈ ಮುಗಿತೀನಿ. ಹೊಸ ಲವ್ ಸ್ಟೋರಿ ಹ್ಯಾಪಿ ಎಂಡಿಂಗು. ಇನ್ನೂ ಏನ್ ನೋಡ್ತಾ ಇದ್ದೀರಾ? ಹೋಗ್ಬಿಟ್ಟು ಬನ್ನಿ ಮತ್ತೆ.